ಎಲ್ರಿಗೂ ನಮಸ್ಕಾರ. ಒಡಿಯ 52ನೇ ಸಿನಿಮಾ ನಂದು, ಆದರೆ ಸಂದೇಶ್ ಪ್ರೊಡಕ್ಷನ್ ಅಲ್ಲಿ ಇದು ನನ್ನ 3ನೇ ಸಿನಿಮಾ. ಮೊದಲು ಆಕ್ಚುಲಿ 2 ಪ್ರೊಡಕ್ಷನ್ಗೂ ಆಕ್ಚುಲಿ ಡ್ಯಾಡಿ ಅವರೇ ಇದ್ರು. ಸೊ ಇವ್ರ ಬಲ್ಲಿ ಒಂದು ಹೇಳ್ತೀನಿ ಏನಕ್ಕೆ ಅಂತಂದ್ರೆ, ಎಲ್ಲರೂ ಸೇಮ್ ಟೀಮೇ, ಎಲ್ಲರಿಗೂ ಗೊತ್ತಿರೋದೆ. ಸೊ ಟೀಮ್ ಬಗ್ಗೆ ಹೇಳಂಗಿಲ್ಲ, ಆಮೇಲೆ ಸಿನಿಮಾನು ಓಪನ್ ಬುಕ್ ನಿಮಗೆ ಗೊತ್ತಿರಂಗಿಲ್ಲ. ರೀಮೇಕ್ ಆದರೂ ಕೂಡ ಒಂದು ಸೊಮೇಕ್ ನಮ್ಮ ನೇಟಿವಿಟಿ ಏನೇನು ಮಾಡ್ಬೋದು ಅದಷ್ಟು ನಾವು ಚೇಂಜ್ ಮಾಡ್ಕೊಂಡಿದ್ದೀವಿ. ಯಾಕಂದ್ರೆ ಒಂದು ರಿಮೇಕ್ ಸಿನಿಮಾನ ಮತ್ತೆ ಅದೇ ಥರ ಪ್ರಿಂಟ್ ಇಳಿಸೋದಂತಲ್ಲ. ಸೊ ಎಷ್ಟು ಚೇಂಜಸ್ ಆಗುತ್ತೆ, ಆಮೇಲೆ ಅಲ್ಲಿ ಎಲ್ಲಿ ನಮಗೆ ಲ್ಯಾಗ್ ಅನಿಸ್ತಾ ಇತ್ತು ಅದನ್ನೆಲ್ಲ ತೆಗೆದು ನಮಗೇನೇನು ಬೇಕು ಅಂತ ಅಂದ್ಬಿಟ್ಟು ಇಲ್ಲಿ ಜನ ನೋಡಿದಾಗ ಅವ್ರಿಗೇನೇನು ಇಷ್ಟ ಆಗುತ್ತೆ, ಸೊ ಅದಷ್ಟು ಎಲಿಮೆಂಟ್ಸ್ ಹಾಕಿದ್ದೀವಿ. ಸೊ ಈ ಥರದ್ದು, ಸೊ ಟೀಮ್ ಬಗ್ಗೆ ಹೇಳಂಗಿಲ್ಲ, ಎಲ್ಲರ ಜೊತೆಗೂ ಕೆಲಸ ಮಾಡಿದ್ದೀವಿ, ಇದನ್ನೆಲ್ಲರೂ ಯಾವಾಗಲೂ ಹೇಳ್ತಾ ಇರ್ತೀವಿ. ಬಟ್ ಈ ಸಿನಿಮಾದಲ್ಲಿ ನಾನು ನಿಜವಾಗ್ಲೂ ತುಂಬ ಖುಷಿಯಿಂದ ಹೆಮ್ಮೆಯಿಂದ ಹೇಳ್ತೀನಿ, ನಮ್ಮ ನಿರ್ಮಾಪಕರು ಸಂದೇಶ್ ಅವರು ತುಂಬಾ ಕಷ್ಟಪಟ್ಟಿದ್ದಾರೆ ಫ್ರಮ್ ದ ಡೇ 1 ಟಿಲ್ ಟುಡೇ. ಇವತ್ತವರೆಗೆ ಬೇಸಿಕಲಿ ಅವರೊಬ್ರು ಹೋಟೆಲಿಯರು, ಬಿಸ್ನೆಸ್ ಮ್ಯಾನು. ನೀವು ಎರಡು ಸಿನಿಮಾ ಕತೆ ಕೇಳಿದ್ರೆ ತುಂಬ ಚೆನ್ನಾಗಿರುತ್ತೆ. ಯಾವಾಗಲೂ ಆ್ಯಕ್ಚುಲಿ ಬರೋರು ಸೆಟ್ಗೆ ಎಷ್ಟೊತ್ತಿಗೆ ಬರೋದಂದ್ರೆ ಕರೆಕ್ಟಾಗಿ ಒಂದು 3-4 ಗಂಟೆ ನನ್ನೆಲ್ಲ ನಾನು ನೋಡಿದಾಗ ಆ್ಯಕ್ಚುಲಿ ಯೂಶ್ವಲಿ ಪ್ರೊಡ್ಯೂಸರ್ಗಳು ಬಂದ ತಕ್ಷಣ ಕೂತ್ಕೊಂಡು ಏನು ನಡೀತಾ ಇದೆ, ಏನೇನು ಆಗ್ತಿದೆ ನೋಡ್ತಾರೆ. ಅವ್ರು ಸೀದಾ ಪ್ರೊಡಕ್ಷನ್ ಹತ್ರ ಹೋಗೋರು, ಏನು ತಿಂಡಿ ತಂದಿದ್ಯಪ್ಪ, ಏನೇನು ಇದೆಯಪ್ಪ ಅಲ್ಲಿ ಕೂತ್ಕೊಂಡು, ಅದೇನ್ ತಂದಿರೋ ಕ್ಯಾಶ್ ಅಲ್ಲಿ ಹೋಗೋದು ನನಗೆ ಪ್ರಸಾದಿ ಅಂತ ಈ ಕೋತಿ ಕೈ ಕೊಟ್ಬಿಟ್ಟು ಅವನ ಅದ್ರಲ್ಲಿ ಎಷ್ಟು ಹೊಡಿತಾ ಅವನಿಗೆ ಗೊತ್ತದು ಪಾಪ. ಅವನ ಹತ್ರ ನಾವು ಸ್ವಲ್ಪ ಹೊಡ್ಕೊತಾ ಇದ್ವಿ, ಇಲ್ಲ ಯಾಕಂದ್ರೆ ನನಗೆ ಪ್ರೊಡಕ್ಷನ್ ಅವ್ರು ಮಾಡ್ತಾ ಇದ್ದೀವಿ. ನಾ ಬಂದಿದ್ದೀನಿ ಗುರು, ಎಲ್ಲ ಹೋಗ್ಬಿಟ್ಟಿದ್ದೀನಿ ಗುರು, ಯಾವ್ದು ಎಕ್ಸ್ಟ್ರಾ ಇದೆಯಪ್ಪ ಆಯ್ತಾ ನಾನು ಸರಿ ಹೋಗಿ ಅಲ್ಲಪ್ಪ ಕೂತ್ಕೊಂಡೆ ಪರವಾಗಿಲ್ಲ ನಾಳೆ ನೋಡ್ಕೊಂಡು ನಾಳೆ ನೋಡ್ಕೊಂಡು ಹಿಂಗೇನೆ 2 ಪ್ರೊಡಕ್ಷನ್ ಸಂದೆ ಕೆಲಸ ಮಾಡ್ರು ನನ್ಗೆ ಹೇಳ್ತಾರ. ಆದರೆ ಈ ಸಿನಿಮಾಗೆ ಮೊದಲನೇ ದಿನದಿಂದ ಹಿಡಿದು ಇವತ್ತಿಲ್ಲಿ ಪ್ರಿಪರೇಷನ್ ಆಗಲಿ ಇನ್ನೊಂದಾಗಲಿ ಕೆಲಸ ಕಾರ್ಯ ಬಿಟ್ಟು, ಮೈಸೂರಲ್ಲಿ ಹೋಟ್ಲ್ ಕೆಲಸ ಕಾರ್ಯ ಬಿಟ್ಟು ಇಲ್ಲೇ ಬೆಂಗಳೂರಲ್ಲಿ ಕೂತ್ಕೊಂಡು ಈಸ್ ಡೂಯಿಂಗ್ ಬಿಸ್ನೆಸ್. ಸೊ ರಿಯಲಿ ಹ್ಯಾಟ್ಸ್ ಆಫ್ ಸಂದೆಗೆ, ಒಳ್ಳೇದಾಗಲಿ ಇದೇ ಥರ ದಯವಿಟ್ಟು ಮಾಡ್ತಾರೆ. ಯಾಕಂದ್ರೆ ಯಾವಾಗಲೂ ಅವಾಗಲೇ ವ್ಯವಹಾರ ಗೊತ್ತಾಗೋದು. ಈಗ ಆಕ್ಚುಲಿ ಪಾಪ 2 ಸಿನಿಮಾದಲ್ಲಿ ಎಲ್ಲೆಲ್ಲೋ ಲುಕ್ ಪೋಸ್ಗಳಿತ್ತು, ಈಗ ಆಕ್ಚುಲಿ ಕೂತ್ಕೊಂಡು ಹೇಳ್ತಾರೆ ಅಯ್ಯೋ ಇಷ್ಟೆಲ್ಲ ಇದೆಯಾ ಗುರು, ಇದು ಹೆಂಗೆ ಅಂದ್ರೆ ಅದಕ್ಕೆ ಬೇಡೋದು, ಮೈಸೂರಲ್ಲಿ ವ್ಯವಹಾರ ಆಗಲ್ಲ, ಬೆಂಗಳೂರು ಬಂದು ಕೂತ್ಕೋಬೇಕು ಅಂತೇಳಿ. ಸೊ ಬೆಂಗಳೂರಲ್ಲಿ ಕೂತ್ಕೊಂಡು ಅವ್ರು ಮಾಡ್ತಾ ಇದ್ದಾರೆ ಎಲ್ಲ, ಅಂದ್ರೆ ಮ್ಯೂಸಿಕ್ ಇಂದ ಹಿಡಿದು ಇನ್ನೊಂದು ಮತ್ತೊಂದು ಮಗದೊಂದು ಟ್ರೇಲರ್ ಇಂದ ನೋಡಿ, ಅದ್ರಲ್ಲಿ ಏನೋ ಕರೆಕ್ಷನ್ ಇದ್ರೆ ಎಲ್ಲರಿಗೂ ಕೇಳಿ ಮತ್ತೆ ಆತಂದು ಏನೋ ಸ್ವಲ್ಪ ಇನ್ಪುಟ್ ಹೇಳಿ. ಸೊ ಇಷ್ಟು ಕೆಲಸನೂ ಇವತ್ತು ಸಂದೇಹ ಮಾಡ್ತಾ ಇರೋದು ನಿಜವಾಗ್ಲೂ ತುಂಬಾನೇ ಒಳ್ಳೇದು. ಆಮೇಲೆ ಇನ್ನೊಂದು ಬಹಳ ಹೆಮ್ಮೆಯಿಂದ ಹೇಳ್ತೀನಿ, ಎಷ್ಟೋ ಬಿಸ್ನೆಸ್ಗಳನ್ನ ನಾವು ನೋಡ್ತಾ ಇರ್ತೀವಿ. ಆಕ್ಚುಲಿ ಒಂದು ಐ ಟಿ ಬಿ ಟಿ ಕಂಪ್ನಿ ಅಂದ ತಕ್ಷಣ CEO ಇವರೆಲ್ಲ ಬಂದ ತಕ್ಷಣ ಎಲ್ಲ ನಡುಗ್ತಾ ಇರ್ತಾರೆ, ಮೇ ಬಿ ನಿಮ್ಮ ಮೀಡಿಯಾದಲ್ಲೂ ಇರ್ಬೋದು ಎಲ್ಲ ಕಡೆ ಇರ್ಬೋದು. ಯಾಕಂದ್ರೆ ಆತ ಬಂದ ತಕ್ಷಣ ಅದೊಂದು ಭಯ ಇರುತ್ತೆ, ಅಪ್ಪ ನಾಳೆ ದಿನ ಕೆಲಸದಿಂದ ತೆಗೆದಾಕ್ಬಿಟ್ರೆ ಏನು ಅಂತೇಳಿ. ಇದು ಒಂದೇ ಪ್ರೊಫೆಷನ್ ನಾನು ಹೇಳೋದು, ಕಾಸು ಕೊಟ್ಬಿಟ್ಟು ಮತ್ತೆ ಭಿಕ್ಷೆ ಬೇಡ್ತಾ ಇರ್ತಾರೆ, ಅಪ್ಪ ಕಾಸು ಕೊಟ್ಟಿದ್ದೀನಲ್ಲಪ್ಪ ದಯವಿಟ್ಟು ನಾನು ಕೆಲಸ ಮಾಡ್ಕೊಡು. ರಿಕ್ವೆಸ್ಟಿಂಗ್ ಥಿಂಗ್ ಅಂದ್ರೆ ಅದು ಆಕ್ಚುಲಿ ಒಂದು ಪ್ರೊಡ್ಯೂಸರ್ದು ಪಾಪ. ಸೊ ಇದಕ್ಕೆ ಆತ ತನ್ನ ಎಲ್ಲ ಕೆಲಸನೂ ಬಿಟ್ಟು ಎಲ್ಲರ ಹತ್ರ ರಿಕ್ವೆಸ್ಟ್ ಮಾಡ್ಕೊಂಡು ಎಲ್ಲ ಕೆಲಸಗಳನ್ನ ಮಾಡ್ಕೊಂಡು ಇನ್ನೊಬ್ಬರ ಹತ್ರ ತೀಚು ಅನ್ಸ್ಕೊಂಡು ಕೂಡ ಈ ಸಿನಿಮಾದಲ್ಲಿ ಕೆಲಸ ಮಾಡಿದ. ಸೊ ಅವ್ರು ಒಳ್ಳೇದಾಗ್ಲಿ, ಖಂಡಿತ ಎಂಟೈರ್ ಟೀಮ್ ಒಳ್ಳೇದಾಗ್ಲಿ ಅಂತೇಳಿ ನಾನು ಹೇಳ್ತೀನಿ. ಥ್ಯಾಂಕ್ ಯು ಸರ್. ಈ ಟ್ರೇಲರ್ ಏನು ನೋಡಿದ್ರೆ ಇದಕ್ಕಿಂತ ಅದ್ಭುತ ಒಡೆಯಲೇ ಸ್ಟಾರ್ಟಿಂಗೇ ಸತ್ ಮಾಡಿತ್ತು, ಸಿನಿಮಾ ಸ್ಟಾರ್ಟ್ ಆಗಿರೋ ಮುಂದೆ ಸತ್ ಮಾಡಿದ್ದು. ಅದು ಆ್ಯಕ್ಚುಲಿ ಒಂದೇನಂದ್ರೆ ಒಡೆ ಏರ್ ಇದ್ದಿದ್ದನ್ನ ಅದಕ್ಕೊಂದು ಕಾಂಟ್ರವರ್ಸಿ ಆಯಿತು ಸರ್, ಯಾವುದಕ್ಕೆ ಯಾರು ಹೇಳ್ತಿದ್ರೆ ಗೊತ್ತಾಗ್ತಿರ್ಲಿಲ್ಲ, ನಾವು ಬೇಡ ಬಿಡ್ರಪ್ಪ ನಾವು ಒಡೆಯ ಮಾಡ್ತಾ. ಇಲ್ಲಮ್ಮ ನಾ ಅಷ್ಟು ದೊಡ್ಡ ವ್ಯಕ್ತಿ ಅಲ್ಲಮ್ಮ, ದಯವಿಟ್ಟು ಬಿಟ್ಬಿಡ್ರಿ. ಇಲ್ಲ ಸರ್, ಇಲ್ಲ ಸರ್, ಇಲ್ಲ ಸರ್, ಇದು ಒಂದೇನಂದ್ರೆ ಇಟ್ಸ್ ಬೇಸಿಕ್ ಆ್ಯಕ್ಚುಲಿ ಅಣ್ಣಾತಮ್ಮದಿರ ಅವ್ರು ಇರೋ ಒಂದು ಸಿಚುವೇಶನ್ಗಳನ್ನ ತೊಗೊಂಡೋಗುತ್ತೆ ಅಷ್ಟೇ. ಆಮೇಲೆ ನಾವೇನು ಮುಚ್ಚುಮರೆ ಎಲ್ಲ ನೀವು ಆ್ಯಕ್ಚುಲಿ ಎಲ್ಲ ನೋಡಿದಿರ, ಒಂದೊಂದು ವರ್ಷ ನೋಡಿದರೆ ಇದು ಬೇರೆ ವರ್ಷನೇ, ಬಟ್ ಅದಕ್ಕಿಂತ ಸ್ವಲ್ಪ ಬೆಟರ್ಮೆಂಟ್ ಆಗಿ ನೋಡಿ ಅಷ್ಟೇ. ಸರ್ ಬರೀ ನಮ್ಗೆ ಹೇಳ್ತಾನೆ ಇದು ಸರ್, ಅದನ್ನ ಯಾರು ಆ್ಯಕ್ಚುಲಿ ಅಡಾಪ್ಟ್ ಮಾಡ್ತಾ ಇಲ್ಲ ಸರ್, ಏನು ಮಾಡೋದು ಸರ್. ಏನಿಲ್ಲಮ್ಮ, ಒಂದೇನಂದ್ರೆ ನಮ್ಮ ತಪ್ಪಲ್ಲಮ್ಮ, ಇನ್ನ ಸಿನಿಮಾದಲ್ಲಿ ಆಗಿದ್ರೆ ಪ್ರೊಡ್ಯೂಸರ್ ಬೇಗ ನಿನ್ನ ಸಿನಿಮಾಲ್ ಆಗಿದ್ ನಮ್ಮ ತಪ್ಪಲ್ಲ, ನಾವು ಬೇಗ ರೆಡಿಯಾಗಿ ಹೋಗ್ಬೇಕಾಗಿತ್ತು. ಯಾಕಂದ್ರೆ ಕಾಸ್ಟ್ ಆಫ್ ಪ್ರೊಡಕ್ಷನ್ ಆ್ಯಕ್ಚುಲಿ ಅದ್ಮೇಲೆ ಬಡ್ಡಿನೂ ಲೆಕ್ಕ ಹಾಕ್ಬೇಕಲ್ಲ ಸರ್. ಹ್ಯಾಟ್ರಿಕ್ ಗಿಟ್ರಿಕ್ ಏನಿಲ್ಲ ಸರ್, ನಾನು ಆ್ಯಕ್ಚುಲಿ ಹೇಳಿದ್ದು ವರ್ಷಕ್ಕೆ 3 ಸಿನಿಮಾ ಮಾಡ್ತೀವಿ ಅಂತೇಳಿ, ನಾವು ಸಿನಿಮಾ ಸ್ಪೀಡಲ್ಲೇ ಇದ್ದೀವಿ ಸರ್. ಬಟ್ ಒಂದೇನಾಗುತ್ತೆ ಆ್ಯಕ್ಚುಲಿ ಬ್ರೇಕ್ ಆಗಿದ್ದೆ ಎಲ್ಲಿ ಅಂತಂದರೆ, ನಮ್ಗೆ ಆ್ಯಕ್ಚುಲಿ ಕುರುಕ್ಷೇತ್ರದ್ದು ಅಂದರೆ ಅದಷ್ಟು ದಿನ ತಗೊಳ್ತದ್ದು.
ಸೊ ಅದು ಕರೆಕ್ಟಾಗಿ ಈ ವರ್ಷಕ್ಕೆ ಬಂತದ್ದು. ಸೊ ಅದು ಹಂಗೆ ಲಾಸ್ಟ್ ಇಯರ್ ಸಿನಿಮಾನಾಗ ಇರಲಿಲ್ಲ ಸರ್ ನಿಮ್ಮದು. ಹ್ಯಾಟ್ರಿಕ್ ಇರೋ ಒಬ್ಬರೇ ಸರ್ ಶಿವರಾಜ್ ಕುಮಾರ್ ಒಬ್ಬರೇ. ನಾವೇನು ಹ್ಯಾಟ್ರಿಕ್ ಮಾಡ್ತೀವಿ ಅಂತೇನಿಲ್ಲ, ಒಳ್ಳೆ ಸಿನಿಮಾ ಕೊಡ್ತೀವಿ ಅಂತ ಅಷ್ಟೇ. ಸಂದೇಶ್ ಪ್ರೊಡಕ್ಷನ್ ಮೂರನೇ ಸಿನಿಮಾ, ಶ್ರೀಧರ್ ಜೊತೆ ಮೂರನೇ ಸಿನಿಮಾ. ಸರ್ ಒಂದು ಸಂದೇಶ್ ಪ್ರೊಡಕ್ಷನ್ಸ್ ಬೇರೆ ಅಲ್ಲ ಸರ್ ನಮಗೆ. ಆ್ಯಕ್ಚುಲಿ ಮೊದಲಿಂದನೂ ಅವಾಗಿಂದನೂ ನಾವು ಒಬ್ಬರು ಜೊತೆಗೆ ಬೆಳೆದವರು. ನನಗಿಂತ ದೊಡ್ಡವರವರು ನಾನು ನನಗಿಂತ ದೊಡ್ಡವರಲ್ಲಂತ. ಬಟ್ ಒಂದು ಸಿನಿಮಾ ಮಾಡ್ಬೇಕು, ಸಿನಿಮಾ ಮಾಡೋಕೆ ಪ್ಲ್ಯಾನ್ ಮಾಡ್ತಾ ಇದ್ದೀವಿ. ಆ್ಯಕ್ಚುಲಿ ಪ್ರಿನ್ಸ್ ಮಾಡಿದ್ವಿ, ಸೆಟ್ಟಿಗೆ ಬರೋರು ಸರ್ ಓಡೋಗೋರು. ನಾನು ಇದು ಯಾವ ಥರ ಸಿನಿಮಾ ಮಾಡ್ತಾ ಇದ್ದೀನಿ ನಾನು ಅಂತ ಪುನಃ. ಆ್ಯಕ್ಚುಲಿ ಐರಾವತ್ನೂ ಹಂಗೆ ಆಗ್ತಿತ್ತು ಈ ಸಿನಿಮಾ ಒಂದು ಹೇಳಿದ್ದು. ನೀನು ನಿಂತ್ಕೊಂಡು ಮಾಡೋದ್ರೆ ಮಾಡ್ತೀನಿ ಸರ್ ಎಲ್ಲ. ನಮ್ಮ ಅವತ್ತಿಂದ ಹಿಡಿದು ಇವತ್ತವರೆಗೂ ದಿನದಿಂದ ಹಿಡಿದು ಟಿಲ್ ಟುಡೇ ನೀವು ಏನೇನು ಇದನ್ನೆಲ್ಲ ನೋಡ್ತಾ ಇದ್ರ, ಇಸ್ ದ ಓನ್ಲಿ ಒನ್ ಪರ್ಸನ್. ನಾವುಗಳಿಲ್ಲ ಸರ್, ನಾವು ಸಿನಿಮಾ ಮಾಡಿದ್ವಿ, ನಮ್ಮ ಬೇರೆ ಸಿನಿಮಾ ನಾವು ಒಟ್ಬಿಟ್ವಿ. ಬಟ್ ಇನ್ನು ಯಾರು ಯಾವ ಟೆಕ್ನಿಷಿಯನ್ ಪಾಪ ಜೊತೆಗೆ ಸಾಥ್ ಕೊಡಲಿಲ್ಲ, ಅವನೊಬ್ಬನೇ ನಿಂತ್ಕೊಂಡು ಮಾಡ್ತಾರೆ ಸರ್. ಇಲ್ಲ ಇಲ್ಲ ಏನಾಗಿತ್ತು, ಇಲ್ಲ 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 ಚಿಚೆ ತಪ್ಪ ಸಣ್ಣ ಆಗಿರಲಿ, ಇರಲಿಲ್ಲ ಅಮ್ಮ. ಆ್ಯಕ್ಚುಲಿ ಯಜಮಾನ ಮುಗಿಸ್ಕೊಂಡು ಬಂದೆ ಅಮ್ಮ ನಾನು. ಆ್ಯಕ್ಚುಲಿ ಕ್ಲೀನ್ ಶೇಡ್ ಇದೆ, ಸೆಕೆಂಡ್ ಹಾಫ್ ಮುಗಿಸ್ಬಿಟ್ಟು ಅಮ್ಮ. ನೀವು ಸೆಕೆಂಡ್ ಹಾಫ್ ನೋಡಿದಾಗಲೇ ಒಂದು ಸೈಜ್ ಇದೆ. ಆಮೇಲೆ ಆಕ್ಸಿಡೆಂಟ್ ಆಯ್ತಮ್ಮ, ಆಮೇಲೆ ನಾವು ರೆಸ್ಟು ಗಿಸ್ಟು ಮನೇಲಿ ಕಾಲು ಸೂಪ್ ಗಿಲ್ ಸೂಪ್ ಚೆನ್ನಾಗಿ ಚೆನ್ನಾಗಿ ದಪ್ಪ ದಪ್ಪಗೆ ಇರೋಣ ಅಂತ ಹಂಗೆ ಇದ್ಬಿಟ್ಟು ಅಮ್ಮ. ಬಟ್ ನನಗೆ ಇನ್ನೊಂದೇನೆಂದರೆ ಆ ದಾಡಿ ಆ್ಯಕ್ಚುಲಿ ಬಿಡಬೇಕಾಗಿತ್ತು, ಯಾಕಂದರೆ ನಂಗೆ ರಾಬರ್ಟ್ಗೂ ದಾಡಿ ಬೇಕಾಗಿತ್ತು. ಸೊ ಅದು ಹಂಗೆ ಕಂಟಿನ್ಯೂ ಮಾಡೋಣ, ಸ್ವಲ್ಪ ಚೇಂಜ್ ಮಾಡ್ಕೊಂಡು ಮಾಡೋಣ ಅಂತ ಪ್ರೋಗ್ರಾಮ್ ಚೇಂಜ್ ಮಾಡಿದೆ. ನೋಡಿದ್ದೀನಿ ನೋಡಿದ್ದೀನಿ ನೋಡಿದ್ದೀನಿ. ಯಾವ ಅಂಶ ಇಷ್ಟ ಆಗಿ ಇದರ ಏನೋ ಬ್ರದರ್ ಎಲಿಮೆಂಟ್ಸ್ ಚೆನ್ನಾಗಿದೆ, ಅದಲ್ಲದೆ ಫ್ಯಾಮಿಲಿ ಒಂದು ಸೆಂಟಿಮೆಂಟ್ ತುಂಬ ಚೆನ್ನಾಗಿದೆ. ನನ್ಗೆ ಇವತ್ತೇ ನನಗೆ ಆ್ಯಕ್ಚುಲಿ ಈಗ ಒಂದು ನಾವೊಂದು ಒಂದು ವಾರ ಒಂದು 15 ದಿನದ ಹಿಂದೆ ನನಗೆ ಹೇಳಿದಮ್ಮ, ಎಲ್ಲಿಂದ ಕರ್ಕೊಂಬಂದಪ್ಪ ನೀನು, ಯಾರು ನಿಮ್ಗೆ ಇದು ಮಾಡಿ? ಇಲ್ಲ ಇಲ್ಲ ಅಪ್ಪ ನಮಗೆ ತುಂಬ ಗೊತ್ತಿರೋದು. ಸರಿ ಆಯ್ತು ಮಾಡಿಸು ಮಾಡಿಸು, ಅಷ್ಟೇನೇನೋ ಗೊತ್ತಿದೆ ನಾನು. ಆ್ಯಕ್ಚುಲಿ ಹೇಳಿ ಸಂದೇಶ ಹೇಳಿದ್ರು ಅವ್ರು ಬಿಡಿದ್ರಾದ್ರೆ ನಿಮ್ಮ ಸಿನಿಮಾನೇ ಮಾಡೋದು ಮತ್ತೆ ನೆಕ್ಸ್ಟ್ ಏನಾದ್ರೆ ಸರ್. ಆ್ಯಕ್ಚುಲಿ ಅಡ್ವಾನ್ಸ್ ಕೊಟ್ಟವ್ರು ಸರ್ ಇನ್ನೊಂದು, ಈ ಸಿನಿಮಾ ಮುಗಿಯೋಕೆ ಮುಂಚೆ ಇನ್ನೊಂದು ಅಡ್ವಾನ್ಸ್ ಕೊಟ್ಟಿದ್ದಾರೆ, ಸೊ ಮಾಡಲೇಬೇಕಲ್ಲ. ಆ್ಯಕ್ಚುಲಿ ನನ್ನ ಕೆರಿಯರಲ್ಲಿ ಒಂದೇನೆಂದರೆ ಒಂದು ಫಸ್ಟು ಶೈಲಜಾ ನಾಗವ್ರು ಕೊಟ್ಟಿದ್ದು, ಸಿನಿಮಾ ಮುಗಿದು ಫೈನಲ್ ಪೇಮೆಂಟ್ ಆಗೋ ದಿನ ಆ್ಯಕ್ಚುಲಿ ಸರ್ ಇದೊಂದು ನೆಕ್ಸ್ಟ್ ಸಿನಿಮಾ ಅಡ್ವಾನ್ಸ್ ಅಂತ. ಅದು ಬಿಟ್ಟರೆ ನೆಕ್ಸ್ಟ್ ಕೊಟ್ಟಿದ್ದೀವಿ ಸರ್. ಯಾವಾಗ ಸೆಟ್ ಇರ್ಬೋದು ಸರ್? ಹಾಂ ಸರ್, ನಿಮ್ಗೆ ಏನು ಸರ್ ಇವತ್ತು ಮದುವೆ ಮಾಡಿ ಸಾಯಂಕಾಲ ಮಗು ಕೊಡು ಅಂದರೆ ಹೆಂಗೆ ಸರ್ ಆಗುತ್ತೆ ನಿಮಗೆ? ಕಷ್ಟ ಸರ್ ನಿಮಗೆ. ಕೆಲವು ಎಲಿಮೆಂಟ್ಸ್ ಯಾ ದೇರ್ ಇಸ್ ಥ್ರಿಲ್ಲರ್ ಬರೋ ಡೈಲಾಗ್ನ ತೊಗೊಂಡು ದಯವಿಟ್ಟು ಎಲ್ಲೆಲ್ಲಿಗೋ ಟ್ವಿಸ್ಟ್ ಕೊಟ್ಕೊಂಡು ಅದಕ್ಕೆ ಟರ್ನ್ಸ್ಗಳನ್ನೆಲ್ಲ ಮಾಡಿಬಿಡಿ. ಸಿನಿಮಾ ಫ್ಲೋ ಅಲ್ಲಿ ನೋಡಿದಾಗ ನಿಮ್ಗೆ ಖಂಡಿತ ಡೈಲಾಗ್ ಇರಿಕೆ ಅಂತ ಅರ್ಥ ಆಗುತ್ತೆ. ಸರ್ ಎರಡೂ ಕಷ್ಟನೇ ಸರ್. ಒಂದು ಏನಾಗುತ್ತೆ ಸೊಮ್ಯಕಲ್ಲಿ ನಾವೇನು ಮಾಡ್ತೀವಿ ಅದ್ರ ಮೇಲೆ ಬೇಸ್ ಆಗ್ತದೆ, ಬಟ್ ಹೆಂಗೆ ಮಾಡೋದು ಅಂತ ಅದ್ರ ಮೇಲೆ ಪ್ಲ್ಯಾನ್ ಮಾಡ್ತೀವಿ. ಸೊಮ್ಯಾಗಿದೆ ಏನೋ ರೀಮೇಕ್ ಆಗಿದ ತಕ್ಷಣ ಪಾಪ ಅವ್ರು ಮಾಡಿಬಿಟ್ಟಿರ್ತಾರೆ. ಸೊ ಅವ್ರು ಮಾಡಿದಾರಲ್ಲಿ ಇವ್ರಿಗಿಂತ ಬೆಟರ್ಮೆಂಟ್ ನಾವು ಹೆಂಗೆ ಮಾಡ್ಬೋದು ಅಂತ ಯೋಚನೆ ಮಾಡ್ತೀವಿ. ಸೊ ಎರಡೂ ಕಷ್ಟನೇ ಸರ್. ಸರ್ ಇಲ್ಲ ಸರ್, ಒಳ್ಳೊಳ್ಳೆ ಸಾಂಗ್ಗಳು ಮಾಡ್ತಾ ಇದಾರೆ. ಸೊ ಸಿಚುವೇಶನ್ ತಕ್ಕಂಗೆ ಸಾಂಗ್ಗಳು ಕೊಡ್ತಾ ಇದಾರೆ. ವೆರಿ ಗುಡ್. ಆ್ಯಕ್ಚುಲಿ ಈಗ ಏನಂದ್ರೆ ಒಂದೇನಂದ್ರೆ ನಮಗೆ ಹರಿ ಆ್ಯಕ್ಚುಲಿ ಈಗ ಮ್ಯೂಸಿಕ್ ಇದು ಏನೋ ಡೈರೆಕ್ಟರ್ ಆಗೋದಿಲ್ಲ. ಸೊ ಈಗ ನಮ್ಮ ಮ್ಯೂಸಿಕ್ ಡೈರೆಕ್ಟರ್ ಬೇಕಲ್ಲ ಸರ್. ಒಡೆಯ ದರ್ಶನ್ ಸರ್ ಜೊತೆ ಮೂರನೇ ಸಿನಿಮಾ, ಒಂದು ಅದ್ಭುತವಾದ ಆ್ಯಕ್ಷನ್ ಬ್ಲಾಕ್ ಇರೋಂಥ ಸಿನಿಮಾ, ಫ್ಯಾಮಿಲಿ ಸೆಂಟಿಮೆಂಟ್ ಇರೋಂಥ ಸಿನಿಮಾ. ಸೊ ನನ್ನ ವಾಯ್ಸ್ ಒಂದು ಅದ್ಭುತವಾದ ಸಿನಿಮಾ ಒಡೆಯ. ನಾನು ದರ್ಶನ್ ಸರ್ ಜೊತೆಲಿ ಮಾಡ್ತಾ ಇರೋಂಥ ಮೂರನೇ ಸಿನಿಮಾ, ಸಂದೇಶ್ ಅಣ್ಣ ಪ್ರೊಡಕ್ಷನಲ್ಲಿ ಎರಡನೇ ಸಿನಿಮಾ ಅಮರ ಆದಮೇಲೆ ಬಹಳ ಎಕ್ಸ್ಪೆಕ್ಟೇಷನ್ ಇರೋಂಥ ಇಷ್ಟು ದೊಡ್ಡ ಸಿನಿಮಾಲ್ಲಿ ಅವಕಾಶ ಮಾಡಿಕೊಟ್ಟಿದ್ವಿ, ತುಂಬ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ. ಟೈಟಲ್ ಟ್ರ್ಯಾಕ್ ಒಡೆಯ ಅದು ಆಲ್ರೆಡಿ ಎಲ್ಲರೂ ರಿಂಗ್ ಟೋನ್ಸ್ ಮಾಡ್ಕೊಂಡಿದ್ದಾರೆ. ಆ್ಯಂಡ್ ಕಾಣೆಯಾಗಿರುವೆ ನಾನು ಆಲ್ರೆಡಿ 1 million ವ್ಯೂ ದಾಟ್ಕೊಂಡು ಹೋಗ್ತಾ ಇದೆ. ಸೊ ಒಳ್ಳೆ ರೆಸ್ಪಾನ್ಸ್ ಇರೋದಕ್ಕೆ ಎಲ್ಲರಿಗೂ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ. ಸರ್ ವ್ಯಾಸರಾಜ್ ಬಂದು ಅದ್ಭುತವಾದ ಕನ್ನಡದ ಒಂದು ಟ್ಯಾಲೆಂಟು, ಆ್ಯಂಡ್ ವ್ಯಾಸರಾಜ್ ಸ್ಪೆಷಲಿ ದರ್ಶನ್ ಸರ್ ಅವರ ದೊಡ್ಡ ಅಭಿಮಾನಿ ಅವರು.
ಆ್ಯಂಡ್ ಅದೇನು ಗೊತ್ತಿಲ್ಲ, ಇವ್ರನ್ನ ಹಾಡಿಸ್ಬೇಕು ಅಂತಿಲ್ಲ, ನಂದು ಎಲ್ಲ ಹಾಡು ಟ್ರ್ಯಾಕ್ ಅವರೇ ಹಾಡ್ತಾರೆ. ಹಾಡಾದಮೇಲೆ ಅವ್ರನ್ನ ಮೀರಿ ರಿಪ್ಲೇಸ್ ಮಾಡೋಂಥ ಇನ್ನೊಂದು ಸಿಂಗರ್ ನನಗೆ ಈ ಎರಡು ಸಾಂಗು ಸಿಕ್ಕಿಲ್ಲ, ಚಕ್ರವರ್ತಿ ಮತ್ತು ಈ ಟೈಟಲ್ ಟ್ರ್ಯಾಕ್ಗೆ. ಅದೆಲ್ಲೋ ಒಂದು ಕಡೆ ಅವರು ದರ್ಶನ್ ಸರ್ ಮೇಲೆ ಇಟ್ಟರೆ ಆ ಪ್ರೀತಿನೇ ಕಾರಣ ಇರಬೇಕು. ಏನೇ ಟ್ರೈ ಮಾಡಿದ್ರು ಈ ಆಕ್ಸೆಂಟ್ ಎಲ್ಲೂ ಸಿಗ್ತಾ ಇರಲಿಲ್ಲ, ಅದಕ್ಕೆ ಅವ್ರನ್ನ ಯೂಸ್ ಮಾಡಿದ್ರು. ಜಯಂತ್ ಸರು ನಾನು ಯಾವತ್ತೋ ಬಾಂಬೆಲ್ಲಿದ್ದಾಗ ಅದು ಸುಮ್ಮನೆ ಒಂದು ಲೈನ್ ಹೇಳಿದರು ನನಗೆ, ಕಾಣೆಯಾಗಿರುವೆ ನಾನು ಎದುರಲ್ಲಿ ಕಾಣುತ್ತಿರುವಾಗ ನೀನು ಅಂತ. ಸೊ ಅದು ನಾವು ಫ್ಲೈಟಲ್ಲಿ ಟ್ರಾವೆಲ್ ಮಾಡಬೇಕಾದ್ರೆ ಹಾಗೆ ಆ ಸಾಂಗ್ ಕಂಪೋಸ್ ಮಾಡ್ಕೊಂಡು ಬಂದ್ವಿ. ಒಂದು 4-5 ಸಾಂಗು ಪ್ರತಿ ಹಾಡಿಗೂ ದರ್ಶನ್ ಸರ್ ಮನೆಗೆ ನಾನು ಒಂದು 4-5 ಸಾಂಗ್ ತೊಗೊಂಡೋಗಿ ತೋರಿಸ್ತಿದ್ದೆ. ಟೈಟಲ್ ಸಾಂಗ್ ಅಂದರೆ ಇಷ್ಟು ಎಲ್ಲ ಆಪ್ಷನ್ಸ್ ಜೊತೆ ಪ್ರತಿ ಹಾಡು ಖುದ್ದಾಗಿ ದರ್ಶನ್ ಸರ್ ಸೆಲೆಕ್ಟ್ ಮಾಡಿದರು. ಸೊ ಈ ಮೆಲಡಿ ಸಾಂಗು ಕೂಡ ಅವರು ತುಂಬ ಇಷ್ಟಪಟ್ಬಿಟ್ಟು ಇದು ಕೇಳಿದ ತಕ್ಷಣ ಬೇರೆ ಯಾವುದು ಬೇಡ ಇದನ್ನು ಓಕೆ ಮಾಡು ಅಂತಂದರು. ಹಾಗೆ ನಂಜಿ ಹಾಡು ಕೂಡ ದರ್ಶನ್ ಸರ್ ಇಷ್ಟಪಟ್ಟು ಸೆಲೆಕ್ಟ್ ಮಾಡಿದಂಥ ಸಾಂಗ್. ಅದು ಸರ್ ಸ್ವಲ್ಪ ಫೋಕಿಶ್ ಆಗಿ ತುಂಬ ಸಿಂಪಲ್ಲಾಗಿರಲಿ ಅಂತಲೇ ಮಾಡಿದೆ, ಯಾಕಂದರೆ ಆಡಿಯನ್ಸ್ ದರ್ಶನ್ ಸರ್ ಫ್ಯಾನ್ಸ್ ಎಲ್ಲ ರೀತಿ ಜನನೂ ಇದ್ದಾರೆ. ಸೊ ಎಲ್ಲರಿಗೂ ಒಂದೊಂದು ರೀತಿ ಹಾಡಿರಲಿ ಅಂದ್ಬಿಟ್ಟು ಈ ನಂಜಿ ಹಾಡು ಫೋಕ್ ಬೇಸ್ಡ್ ಇರೋದ್ರಿಂದ ಅದೆಲ್ಲೋ ನಿಮಗೆ ಫೋಕಿಶ್ ಆಗಿ ಅನ್ಸೋದಕ್ಕೆ ಆ ಥರ ಅನಿಸುತ್ತೆ. ಸ್ವಲ್ಪ ಸಿಂಪಲ್ಲಾಗೇ ಮಾಡಬೇಕು ಅಂತ ಹಾಡು ಅದೇ ಥರ ಟಾರ್ಗೆಟ್ ಮಾಡಿದೆ ಸರ್. ದರ್ಶನ್ ಅವ್ರ ಸಿನಿಮಾ ಅಂದ್ರೆ ಚಿಕ್ಕ ಬಿಟ್ಟ ಅದು ಎಲ್ಲರೂ ತಲುಪುತ್ತೆ ವೇಗ ಜಾಸ್ತಿ. ನಿಮಗೆ ಅವರ ಸಿನಿಮಾಗೆ ಅವಕಾಶ ಸಿಕ್ಕಾಗ ಅವ್ರ ಸಿನಿಮಾ ಕೆಲಸ ಮಾಡೋಣ ಆ ಅನುಭವ ಹೇಗಿರುತ್ತೆ, ಟೂನ್ಸ್ ಎಲ್ಲ ಹೇಗೆ ಒಳ್ಳೆಯ ಸರ್? ಪ್ರತಿ ಸಿನಿಮಾನೂ ಒಂದೇ ಇಂಟ್ರೆಸ್ಟಲ್ಲೇ ಮಾಡೋದು ಸರ್, ಅದು ಯಾವ್ದು ಹೆಂಗಾಗುತ್ತೆ ಅಂತ ಗೊತ್ತಿಲ್ಲ. ಬಟ್ ದರ್ಶನ್ ಸರ್ ಸಿನಿಮಾ ಮಾಡಬೇಕಾದ್ರೆ ಒಂದು ಎಕ್ಸ್ಟ್ರಾ ಪ್ರೆಷರ್ ಇರುತ್ತೆ, ಆಮೇಲೆ ತುಂಬ ಎಕ್ಸ್ಟ್ರಾ ಒಂದು ಕಾಳಜಿ ನಮಗೂ ಕೂಡ ಇರುತ್ತೆ ಇದು ಹೀಗೆ ಮಾಡಬೇಕು ಅಂತ. ಯಾಕಂದರೆ ಒಬ್ಬೊಬ್ರಿಗೆ ಒಂದೊಂದು ಮ್ಯೂಸಿಕ್ ಅಂಟುತ್ತೆ. ಈಗ ದರ್ಶನ್ ಸರ್ಗೆ ಒಂದಷ್ಟು ಪ್ಯಾಟರ್ನ್ಸ್ ಆಫ್ ಮ್ಯೂಸಿಕ್ ಆಲ್ರೆಡಿ ಸೂಪರ್ ಹಿಟ್ ಆಗಿರೋಂಥದ್ದಿದೆ. ಸೊ ಕೆಲವು ಪ್ಯಾಟರ್ನ್ಸು ಕೆಲವು ಫ್ಯಾನ್ಸು ಅದೇ ಥರ ಇಷ್ಟಪಡ್ತಾರೆ. ತುಂಬ ಕೇರ್ಫುಲ್ಲಾಗಿ ಮಾಡಬೇಕಾಗುತ್ತೆ, ಒಂದೊಂದು ಸತಿ ತೀರಾ ಡಿಫ್ರೆಂಟಾಗಿ ಮಾಡಿದ್ರೆ ತುಂಬ ಡಿಫ್ರೆಂಟ್ ಆಗಿಬಿಡ್ತು ಅಂತಾರೆ. ಎಲ್ಲೋ ಒಂದು ಕಡೆ ರಿಪೀಟೇಟಿವ್ ಆಗಿದ್ರೆ ರಿಪೀಟ್ ಅಂತ ಅನಿಸುತ್ತೆ. ತುಂಬ ಕೇರ್ಫುಲ್ಲಾಗಿ ಮಾಡಬೇಕಾಗಿರೋದು ದರ್ಶನ್ ಸರ್ ಸಿನಿಮಾ. ಸೊ ನಂದು ಇದು 3ನೇ ಸಿನಿಮಾ, ಭಾಳಷ್ಟು ವಿಚಾರಗಳು ಮಾಡೋದಿದೆ, ಮಾಡ್ತಾಯಿದ್ದೀನಿ. ನೆಕ್ಸ್ಟು ರಾಬರ್ಟ್ ಕೂಡ ಮಾಡ್ತಾಯಿದ್ದೀವಿ. ಸೊ ಖಂಡಿತ ಸರ್, ಯಾಕಂದರೆ ರೀಮೇಕ್ ಸಿನಿಮಾ ಅಂದಿದ ತಕ್ಷಣ ಅದರಲ್ಲಿ ಫ್ರೆಶ್ಶಾಗಿ ನಿಮಗೆ ಸಿಗದೆ ಮುಖ್ಯವಾಗಿ ಸಾಂಗ್ಗಳು. ಸೊ ತುಂಬ ಚಾಲೆಂಜಿಂಗ್ ಇದೆ. ಮೊದಲನೇದಾಗಿ ಎಲ್ಲರಿಗೂ ನಮಸ್ಕಾರ. ಇವತ್ತು ನಾನು ಈ ಸ್ಟೇಜ್ ಹತ್ತೋದಕ್ಕೆ ಮೊದಲನೇ ಕಾರಣ ಬಂದು ಅಣ್ಣ. ಥ್ಯಾಂಕ್ ಯು. ಒಡೆಯ ಸಿನಿಮಾ ಬಂದು ಈತನೇ ಯಶಸ್ಸು ಅವರದ್ದು ಮೆಮೋರಿ ಅಂತ. ನನಗೆ ನನ್ನ ತಂದೆ ಸಿನಿಮಾ ಎಲ್ಲ ಮರ್ತೋಗ್ಬಿಟ್ಟೆ ಈ ಶೂಟಿಂಗ್ ಮಾಡೋದು. ಟು ಬಿ ವೆರಿ ಫ್ರ್ಯಾಂಕ್, ಆ ಟೀಮ್ ತುಂಬ ಚೆನ್ನಾಗಿತ್ತು. ದಿನ ಆಡ್ಕೊಳ್ಳೋರು ಬ್ರದರ್ಸ್ ಎಲ್ಲ ನಗ್ತಾವ್ ನೋಡಿ. ಸೊ ಚೆನ್ನಾಗಿ ಬಂದ್ರೆ ಅಟ್ಮಾಸ್ಫಿಯರ್ ಚೆನ್ನಾಗಿತ್ತು. ಫಸ್ಟ್ ಆಫ್ ಆಲ್ ಅಣ್ಣ ಜೊತೆ ವರ್ಕ್ ಮಾಡೋದಂತ ತುಂಬ ಕಲ್ತಿದ್ದೀವಿ. ಒಂದಿನ ಅಣ್ಣಗೆ ಹುಷಾರಿರಲಿಲ್ಲ, ಅಣ್ಣ ಮಾತಾಡ ಸುಮ್ಮನೆ ಅಣ್ಣ ಹತ್ರ ಮಾತಾಡ್ತಿದ್ವಿ. ಅಣ್ಣ ಹುಷಾರಿಲ್ಲ, ರೆಸ್ಟ್ ತಗೋಬೋದಲ್ಲ ಅಂತ ಸುಮ್ಮನೆ ಮಾತಾಡ್ಬಿಡ್ತು. ಎಷ್ಟು ಜನ ಇದ್ದಾರೆ ನೋಡಿ ಅಂದರೆ ಅವ್ರು ಯೋಚನೆ ಮಾಡ್ತಿದ್ದೆಲ್ಲ. ನಾವು ನೋಡಿದಾಗ ನಮ್ಮ ತಂದೆಯವ್ರು ಮಾತಾಡಿದ್ರೆ ಯೋಚನೆ ಮಾಡ್ತಿದ್ವಿ, ಇದೊಂದು ಕ್ವಾಲಿಟಿ ಎಲ್ಲರಲ್ಲಿ ಇರಬೇಕು ಅಂತ ನಂಗೆ ಅನಿಸ್ತಾ ಇತ್ತು. ಸೊ ಈ ಥರ ತುಂಬ ಅವ್ರ ಮಾತನ್ನು ಕಲ್ತಿದ್ವಿ. ಆ್ಯಂಡ್ ಈ ಸಿನಿಮಾ ನನಗೆ ವೆರಿ ಸ್ಪೆಷಲ್, ಕಾರಣ ತುಂಬ ಇದೆ. ಬಟ್ ನಾನು ಹೇಳ್ತೀನಿ, ಈ ಸಿನಿಮಾ ಬಂದು ಜನ ನೋಡೋರು ತುಂಬ ಎಂಜಾಯ್ ಮಾಡ್ತಾರೆ. ಐ ವಿಶ್ ಈ ಸಿನಿಮಾ ಪೈರಸಿ ಆಗೋದು ಬೇಡ. ಥ್ಯಾಂಕ್ ಯು ಸೋ ಮಚ್. ಎಲ್ಲರಿಗೂ ನಮಸ್ಕಾರ ಸರ್. ಫಸ್ಟ್ ಆಫ್ ಆಲ್ ನಾನು ಬೇಸಿಕಲಿ ಫೈಟ್ ಸ್ಟ್ಯಾಂಡಿಂಗ್ ಆಗಿ ಹಿಂಗೆ ಅವಾಗಿಂದ ಯಜಮಾನ್ರ ಫ್ಯಾನು. ಹಿಂಗೆ ಒಂದು ದಿನ ಹಿಂಗೆ ಯಜಮಾನ್ ನೋಡೋಣ ಅಂತ ಮನೆ ಹತ್ರ ಹೋದೆ. ಏನು ಮಾಡ್ತಿದ್ಯಾ ಅಂತ, ಇಲ್ಲ ನಾ ಹಿಂಗೆ ಸಣ್ಣ ಪುಟ್ಟ ಕ್ಯಾರೆಕ್ಟರ್ಗಳು ಮಾಡ್ತಾರೆ ಬೇರೆ ಸಿನಿಮಾಗಳಲ್ಲಿ. ಹೌದಾ, ಸರಿ ಆಯಿತು ಅಂತ. ಇಲ್ಲಿ ಬಂದಿಲ್ಲದ ಕಾರಣ ಏನು ಅಂದರೆ ಯಜಮಾನ್ರೆ ಒಂದು ಅಲ್ಲಿ ಹೋಗಿ ಯಜಮಾನ್ ನೋಡ್ಕೊಂಡು ಬಂದಾದ್ಮೇಲೆ 2 ದಿವಸ ಬಿಟ್ಟು ಒಂದು ದೊಡ್ಡ ಪ್ರೊಡಕ್ಷನಿಂದ ಫೋನ್ ಬರುತ್ತೆ, ಅದು ಸಂದರ್ಶನ ಪ್ರೊಡಕ್ಷನ್. ನನಗೇನು ಮಾತಾಡ್ಬೇಕು ಗೊತ್ತಾಗ್ತಿಲ್ಲ. ತುಂಬ ಸೂಪರಾಗಿ ಕೆಲಸ ಮಾಡಿದ್ವಿ. ನಾನು ಶೂಟಿಂಗ್ ಹೆಂಗೆ ಮಾಡಿದ್ವಿ ಅಂತಲೇ ಗೊತ್ತಿಲ್ಲ, ಅಷ್ಟು ವಂಡರ್ಫುಲ್ ಟೀಮ್ ಆಗಿತ್ತು. ಈಗ ಯಜಮಾನ್ ಜೊತೆ ಆಗಿರ್ಬೋದು, ಈಗ ಅಣ್ಣ ತಮ್ಮಂದಿರು ನಾವೆಲ್ಲ ಮನೆ
ಮನೆ ಹಾಕಿ ಕೆಲಸ ಮಾಡಿದ್ವಿ. ಎಷ್ಟು ಬೇಗ ಕೆಲಸ ಆಯಿತು ಅಂತ ನಮಗೆ ಗೊತ್ತಿಲ್ಲ. ತುಂಬ ವಂಡರ್ಫುಲ್ ಎಕ್ಸ್ಪೀರಿಯನ್ಸ್. ಇಷ್ಟು ಯಜಮಾನ್ ಜೊತೆ ಕೆಲಸ ಮಾಡಿದ ತುಂಬ ಖುಷಿ ತಂದರು. ಥ್ಯಾಂಕ್ ಯು. ಸಾರಿ ಗೊತ್ತಾಗ್ತಿಲ್ಲ. ಥ್ಯಾಂಕ್ ಯು. ಎಲ್ರಿಗೂ ನಮಸ್ಕಾರ. ಫಸ್ಟ್ ಆಫ್ ಆಲ್ ನಾನು ಮೂರು ಜನಕ್ಕೆ ಥ್ಯಾಂಕ್ಸ್ ಹೇಳಬೇಕು ಅಂತ ಇಷ್ಟಪಡ್ತೀನಿ. ಫಸ್ಟು ಒಬ್ಬರು ಹೇಗೆ ಇರಬೇಕು ಅಂತ ತೋರಿಸ್ಕೊಟ್ಟವರು ನನಗೆ, ಸಂದೇಶ್ ನಾಗರಾಜ್. ಇನ್ನೊಬ್ರು ಹೇಗೆ ಇರಬಾರ್ದು ಅಂತ ಹೇಳ್ಕೊಟ್ಟವರು ನಮ್ಮ ತಂದೆ, ಸಂದೇಶ್ ಸ್ವಾಮಿ. ಅದೆರಡನ್ನೂ ಫಾಲೋ ಮಾಡ್ತಾ ಇರೋರು ಒಬ್ಬರು ವ್ಯಕ್ತಿ ನಮ್ಮ ಫ್ಯಾಮಿಲಿ ಬ್ಯಾಕ್ ಬೋನ್, ನಮ್ಮ ಅಣ್ಣ ಸಂದೇಶ್. ಇವ್ರ ಮೂರು ಜನಕ್ಕೂ ತುಂಬ 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 ಥ್ಯಾಂಕ್ಸ್ ಹೇಳಬೇಕು ಅಂತ ಇಷ್ಟಪಡ್ತೀನಿ. ಆ್ಯಂಡ್ ಅಣ್ಣ ಇಲ್ಲಿ ಆ್ಯಂಡ್ ಲಾಸ್ಟ್ಲಿ ಅಣ್ಣ, ಅವರು ಮೂವಿಲಿ ಅಷ್ಟೇ ಅಣ್ಣ ಅಲ್ಲ, ನನ್ನ ರಿಯಲ್ ಲೈಫಲ್ಲೂ ಅಣ್ಣ ಆಗೇ ಅಂತಲೇ ಅಂದ್ಕೊಂಡಿದ್ದೀನಿ. ಆ್ಯಂಡ್ ಮೋರ್ ಓವರ್ ಇಡೀ ಸೆಟ್ಟಲ್ಲಿ ಹೀರೋಯಿನ್ನು ನಾನು ಇಬ್ಬರು ನ್ಯೂ ಕಮರ್ಸ್, ಆದರೆ ಒಂದು ದಿನಾನೂ ನಮ್ಮನ್ನ ಆ ಥರ ಟ್ರೀಟ್ ಮಾಡಲಿಲ್ಲ. ಆ್ಯಂಡ್ ಮೋರ್ ಓವರ್ ಅಣ್ಣ ಹೇಳ್ದಂಗೆ ನಮ್ಮ ಫ್ಯಾಮಿಲಿಯವ್ರಿಗೆ ಒಂಚೂರು ಊಟ ಮಾಡೋದು ಜಾಸ್ತಿ ಇಷ್ಟ. 70 days 75 days ಶೂಟಿಂಗ್ ನಡೆದಿರ್ಬೋದು, ಅಷ್ಟು ದಿನಾನೂ ನಾವು ಊಟ ಮಾಡಿದ್ದೀವಿ ಅಂತ ನೋಡ್ಕೊಂಡಿರೋದಕ್ಕೆ ಅದಕ್ಕೆ ಇನ್ನೂ ದೊಡ್ಡ ಥ್ಯಾಂಕ್ಸ್. ಆಮೇಲೆ ಸಾಧು ಸರ್, ನಮ್ಮ ಚಿಕ್ಕಣ್ಣ ಸರ್, ಎಲ್ರಿಗೂ ತುಂಬ ತುಂಬ ಥ್ಯಾಂಕ್ಸ್. ಯಾಕಂದರೆ ನಾನು ತುಂಬ ಇನ್ಎಕ್ಸ್ಪೀರಿಯನ್ಸ್, ಬಟ್ ಎಲ್ಲರೂ ನನ್ನ ಅವ್ರ ತಮ್ಮ ಕೊನೆ ಬ್ರದರ್ ಮಾಡಿರೋದು ನಾನು ಈ ಮೂವಿಲಿ ಕೊನೆ ಬ್ರದರ್ ಆಗಿ ನೋಡ್ಕೊಂಡು ಖುಷಿ ಕೊಟ್ಟಿದ್ದಾರೆ, ಅದಕ್ಕೆ ತುಂಬ 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 ಥ್ಯಾಂಕ್ಸ್ ಅಷ್ಟೇ. ನನಗೆ ವಂಡರ್ಫುಲ್ ಮೆಮೊರಿ ಅಂತಲೇ ಹೇಳ್ಬೋದು. ನಾನು ಈಗಾಗಲೇ ಒಂದು 20 ಸಿನಿಮಾ ಮಾಡಿದ್ದೀನಿ, ಬಹುಶಃ ನನಗೆ ಯಾವುದೋ ಅಂಥ ಮೆಮೊರಿ ಆಗಿರ್ಬೋದು, ಇರ್ತೋ ಗೊತ್ತಿಲ್ಲ. ಬಟ್ ಈ ಸಿನಿಮಾ ಅಂತೂ ಲೈಫ್ ಟೈಮ್ ಇರುತ್ತೆ. ಯಾಕೆ ಅಂದರೆ ಇಲ್ಲಿ ಕ್ರೂ ಮೆಂಬರ್ ಎಲ್ಲ ಟೆಕ್ನಿಷಿಯನ್ಸ್ ಆಗ್ಬೋದು, ಪ್ರೊಡ್ಯೂಸರ್ ಆಗ್ಬೋದು, ಡೈರೆಕ್ಟರ್ ಆಗ್ಬೋದು, ಕ್ಯಾಮ್ರಾಮನ್ ಆಗ್ಬೋದು, ಎಲ್ಲರೂ ನನ್ನ ಪರಿಚಯ. ಸೊ ಇದರಲ್ಲಿ ನಾವು ಮಜಾ ಮಾಡಿದಷ್ಟು ಬಹುಶಃ ಯಾವ ಸಿನಿಮಾನು ಮುಂದೆ ಮಾಡೋಕ್ಕಾಗಲ್ಲ, ಇದೇನು ಮಾಡಿಲ್ಲ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಹಾಗೆ ಇನ್ನೊಂದು ಹೇಳಬೇಕು ಅಂತಂದರೆ ಇದು ಫಸ್ಟು ಸರ್ ಸರ್ ಜೊತೆ ಸಿನಿಮಾ ನೋಡಬೇಕಾದ್ರೆ ಫಸ್ಟ್ ಆಯ್ಕೆ ಆಗೋದನ್ನು ನಾನು ನೋಡಿದ್ದೀನಿ. ಅದಕ್ಕೆ ಫಸ್ಟ್ ನಾನು ಥ್ಯಾಂಕ್ಸ್ ಟು ಡಿ ಬಾಸ್ಗೆ. ಥ್ಯಾಂಕ್ ಯು ಸರ್. ಬಹುಶಃ ಯಾರು ಇನ್ನೂ ಫಿಕ್ಸ್ ಆಗಿರಲಿಲ್ಲ ಸರ್, ಫಿಲ್ಮ್ ನೋಡಿದ್ರು ಪಕ್ಕದ ನಾನಿದ್ದೆ ಮಾಡ್ತೀರಾ ಇರೋ ಅಂತ ಕೇಳಿದ್ರು, ಮಾಡ್ತೀರಾ ಅಂತ ಕೇಳ್ತಾರಲ್ಲ ಅದು ಅವ್ರ ದೊಡ್ಡ ಗುಣ. ಥ್ಯಾಂಕ್ ಯು ಸೋ ಮಚ್ ಸರ್. ಹಾಗೆ ಈ ಕ್ರೀವ್ ಟೀಮ್ ಥ್ಯಾಂಕ್ಸ್ ಹೇಳಕ್ಕೆ ಇಷ್ಟಪಡ್ತೀನಿ, ಪ್ರೊಡ್ಯೂಸರ್ ಆಗ್ಬೋದು, ಡೈರೆಕ್ಟರ್ ಸರ್ ಆಗ್ಬೋದು, ಎಲ್ಲರಿಗೂ ಥ್ಯಾಂಕ್ಸ್ ಹೇಳಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು ಸೋ ಮಚ್ ಜಮ್ಸಿ. ಹಂಗೆ ಹೇಳ್ಕೊಡಿ. ಸಂದೇಶ್ ಪ್ರೊಡಕ್ಷನ್ಸ್, ಸಂದೇಶ್ ಪ್ರೊಡಕ್ಷನ್ಸ್ ಅಲ್ಲಿ ಇದು 4ನೇ ಸಿನಿಮಾ, 3ನೇದು ಸಾರಿ. ಸೊ 4ನೇದು ಈಗ ಸದ್ಯದ ಚಾಲೆಂಜಿಂಗ್ ಸರ್ ದರ್ಶನ್ ಡೇ ಆಗುತ್ತೆ. ನಾನು ಪ್ರೊಡ್ಯೂಸರ್ ಆಗೋದಕ್ಕೆ ಕಾರಣ ಎರಡಿದೆ. ಒಂದು ಆ್ಯಸ್ ಯೂಶ್ವಲ್ ನಮ್ಮ ಫಾದರೇ, ಅವರು ಸಂದೇಶ್ ಕಂಬೈನ್ಸ್ ಅಂತ ಶುರು ಮಾಡಿದ್ರು, ಅದರಲ್ಲಿ ನಾವು ಅಸಿಸ್ಟೆಂಟ್ ಆಗಿ ಅವ್ರಿಗೆ ಕೆಲಸ ಮಾಡ್ಕೊಂಡು ಬಂದಿದ್ದೀವಿ. ಇಲ್ಲೂ ಅಷ್ಟೇ, ಅವರೇನೆ ಎಲ್ಲ ಬರ್ತಾ ಇರೋದು. ಈಗಲೂ ನಮ್ಮ ಪ್ರೊಡ್ಯೂಸರ್ ಅಂತ ಹೆಸರಿಗಷ್ಟೇ, ಬ್ಯಾನರ್ ಮಾತ್ರ ಚೇಂಜ್ ಆಗಿದೆ ಈಗ ಸಂದೇಶ್ ಪ್ರೊಡಕ್ಷನ್ ಅಂತ. ಆಮೇಲೆ ನಿರ್ಮಾಪಕರು ಅಂತ ಹೆಸರು ಬರೋದಕ್ಕೆ ಕಾರಣ ಚಾಲೆಂಜಿಂಗ್ ಸ್ಟಾರ್ ಅವರೇ. ಯಾಕೆಂದರೆ ನಾವು ಅವನದು ಪ್ರೊಡ್ಯೂಸರ್ ಅಂತ ಹೆಸರು ಬಂದರೆ ನಾವು ಮಾಡ್ತೀವಿ ಇಲ್ಲ ಅಂತ ಸ್ಟಾರ್ಟಿಂಗಿಂದ. ಸೊ ಹಂಗಾಗ ನಮ್ಮ ಹೆಸರು ಬಂತು, ಇಲ್ಲೇ ಅಂದರೆ ಸಂದೇಶ್ ನಾಗರಾಜ್ ಅಂತಂದರೆ ನಮಗೆ ಸಂದೇಶ್ ನಾಗರಾಜ್ ಅಂತ ಇದ್ರೇ ಒಳ್ಳೆಯದು. ಅದರಿಂದ ಆ ಬ್ಯಾನರಲ್ಲಿ ಯಾರೇ ಸಂದೇಶ್ ಪ್ರೊಡಕ್ಷನ್ ಆಗಲಿ, ಸಂದೇಶ್ ಕಂಬೈನ್ಸ್ ಆಗಲಿ, ಸಂದೇಶ್ ನಾಗರಾಜ್ ಪ್ರೆಸೆನ್ಸ್ ಅಂತ ಇದ್ದೇ ಇರುತ್ತೆ. ಆಮೇಲೆ ನೆಕ್ಸ್ಟ್ ಈಗ ಇದು ಹ್ಯಾಟ್ರಿಕ್ ಅಂತ ಹೇಳ್ಬೋದು, ಹೇಳ್ದೇ ಇರ್ಬೋದು ಗೊತ್ತಿಲ್ಲ. ಶ್ರೀಧರ್ ಅವ್ರದ್ದು ಇದು 3ನೇ ಪಿಕ್ಚರ್ ದರ್ಶನ್ ಅವ್ರ ಜೊತೆ. ಒಂದು ಪೊರಕಿ 100 days ಮೂವಿ, ನೆಕ್ಸ್ಟು ಬುಲ್ಬುಲ್, ಈಗ ಒಡಿಯಾ ಗಾಡ್ ಗ್ರೇಸ್. 100 days ಹೋಗ್ಲಿ ಅಂತ ನಿಮ್ಮ ತುರು ಜನದ ಹತ್ರ ಬ್ಲೆಸ್ಸಿಂಗ್ಸ್ ಕೇಳ್ತಾ ಇದ್ದೀನಿ. ಆಮೇಲೆ ನಾನು ಆ್ಯಸ್ ಅ ಪ್ರೊಡ್ಯೂಸರ್ ದರ್ಶನ್ ಅವ್ರದ್ದು ಇದು 3ನೇ ಸಿನಿಮಾ, ಮೊದಲನೇದು ಪ್ರಿನ್ಸ್, ಎರಡನೇದು ಮಿಸ್ಟರ್ ಐರಾವತ, ಮೂರನೇದು ಇದು ಒಡಿಯಾ. ಸೊ 4ನೇದು ದರ್ಶನ್ ಅವರು ಹ್ಯಾಟ್ರಿಕ್, ಟ್ರಿಪಲ್ ಹ್ಯಾಟ್ರಿಕ್ ಅಂದರೆ ಹೀರೋ ಆಗಿ, ಮೊದಲನೇದು ಕಂಟಿನ್ಯೂಸ್ ಆಗಿ ಹ್ಯಾಟ್ರಿಕ್ ಆದರೆ ಆಗಬೇಕು ಅಂತ ಬಯಸ್ತಾ ಇದ್ದೀವಿ. ಅದಕ್ಕೆಲ್ಲರ ಬ್ಲೆಸ್ಸಿಂಗ್ಸು ಬೇಕು, ಟಚ್ ಔಟ್. ಮೊದಲನೇದು ಯಜಮಾನ 100 days, ಎರಡನೇದು ಕುರುಕ್ಷೇತ್ರ 100 days ಆಗಿದೆ ಇದು, ಈಗ ಮೂರನೇದು ಒಡಿಯಾ. ನೋಡಬೇಕು, ನಿಮ್ಮ ಆಶೀರ್ವಾದಕ್ಕೆ ಕಾಯ್ತಾ ಇದ್ದೀವಿ. ಒಳ್ಳೇದಾಗಲಿ, ದರ್ಶನ್ ಅವರು ಹ್ಯಾಟ್ರಿಕ್ ಹೀರೋ ಆಗಲಿ ಅಂತ ಕೇಳಿಕೊಂಡು ನಾನು ಮಾತಾಡಿಸ್ತೀನಿ. ಮತ್ತೆ ವೇದಿಕೆ ಮೇಲಿರೋ ಅಂತ ಎಲ್ಲ ಅರ್ಜುನ್ ಜನ್ಯ ಆಗ್ಬೋದು,
ನಮ್ಮ ಹೀರೋಯಿನ್ ಮತ್ತೆ ನಮ್ಮ ಹೀರೋಯಿನ್ ಬಗ್ಗೆ ಹೇಳಬೇಕು ಅಂದರೆ ಈ ಹೀರೋಯಿನ್ ಆಗಿ ನಮ್ಮ ಬ್ಯಾನರ್ಗೆ ಬರೋದಕ್ಕೆ ಕಾರಣ ದರ್ಶನ್ ಅವರ ಅಮ್ಮ. ಇದಕ್ಕೆ ಮೇನ್ ಕಾರಣ ಅವರು ದರ್ಶನ್ ಅವರು, ಯಾಕೆಂದ್ರೆ ನಾನು ಹೀರೋಯಿನ್ ನೋಡೇ ಇರಲಿಲ್ಲ, ನಾನು ನೋಡಿಲ್ಲ, ಹೀರೋನೂ ನೋಡಿಲ್ಲ, ಮತ್ತೆ ನಮ್ಮ ತಂದೆಯವರು ನೋಡಿರಲಿಲ್ಲ. ಸೊ ಅವ್ರು ಫೋನ್ ಮಾಡಿ ಒಂದೇ ಒಂದು ಹೇಳಿದ್ದವರು, ನಾನು ತೂಗುದೀಪ ಪ್ರೊಡಕ್ಷನ್ ಆಗಲಿ ಸಂದೇಶ್ ಪ್ರೊಡಕ್ಷನ್ ಆಗಲಿ ನಾನು ಎರಡು ಒಂದೇ ಥರ ನೋಡಿರೋದು. ನಾನು ಅಲ್ಲಿ ನನ್ನ ಮಕ್ಕಳಿಗೆ ಒಂದು ದಿವಸ ಈ ಹೀರೋಯಿನ್ ಹಾಕು ಆ ಹೀರೋಯಿನ್ ಹಾಕು ಅಂತ ಹೇಳಿಲ್ಲ. ಆದರೆ ಇವತ್ತು ನಿನಗೆ ಕೇಳ್ತಾ ಇದ್ದೀನಿ ಮರಿ, ಹೀರೋಯಿನ್ ಆಗಿ ಇವ್ರನ್ನ ಹಾಕ್ಬೇಕು, ನನಗೆ ರೈಟ್ಸ್ ಇದೆ ಸಂದೇಶ್ ಪ್ರೊಡಕ್ಷನ್ ಬಗ್ಗೆ. ಅದಕ್ಕೆ ನಾನು ಕೇಳ್ತಾ ಇದ್ದೀನಿ ಬೇರೆ ಪ್ರೊಡ್ಯೂಸರ್ ಹತ್ರ, ಇದುವರೆಗೂ ಬೇಕಾದ್ರೆ ದರ್ಶನ್ಗೆ ಕೇಳು, ಇದು ದರ್ಶನ್ಗೂ ಗೊತ್ತಿಲ್ಲ ಇದು. ಆದ್ದರಿಂದ ಇವತ್ತು ನಾನು ಪಬ್ಲಿಕ್ ಆಗಿ ಹೇಳ್ತಾ ಇದ್ದೀನಿ, ಇವತ್ತೇ ಫಸ್ಟ್ ಹೇಳ್ತಾ ಇರೋದು ದರ್ಶನ್ಗೆ. ಹೀರೋಯಿನ್ ಬಗ್ಗೆ ಅವರೇನೇ ಯಾವತ್ತೂ ತಲೆನೂ ಕೆಡಿಸ್ಕೊಂಡಿಲ್ಲ, ಕೆಡಿಸ್ಕೊಳ್ಳೋದು ಇಲ್ಲ ಅವರು. ಸೊ ಅವರು ನನಗೆ ಫೋನ್ ಮಾಡಿ, ನನ್ನ ಬ್ಯಾನರ್ ನನಗೆ ರೈಟ್ಸ್ ಇದೆ, ನಾನು ಕೇಳ್ತಾ ಇದ್ದೀನಿ, ಬೇರೆಯವ್ರದ್ದಾಗಿದ್ರೆ ನಾನು ಕೇಳ್ತಾ ಇರಲಿಲ್ಲ ಅಂದರು, ಆಯಿತು ಮೇಡಮ್ ಅಂತ ಅಂದ್ಬಿಟ್ಟು ಅವ್ರಿಗೆ ಅವರು ಮತ್ತೆ ನೆಕ್ಸ್ಟ್ ಹೀರೋಯಿನ್ನು ಮುಂದೆ ಒಳ್ಳೆಯದಾದರೆ ಒಳ್ಳೇದಾಗಲಿ ಒಳ್ಳೇದಾಗದೇ ಇರಲಿ, ಅವರು ದಯವಿಟ್ಟು ಅವರು ಯಾವತ್ತೂ ದರ್ಶನ್ ಅವರ ಅಮ್ಮನ್ನ ಮರೆಯೋಗಿಲ್ಲ, ಮರಿಬಾರ್ದು. ಯಾಕೆಂದರೆ ಅವರು ಇವ್ರಿಗೆ ಇವತ್ತು ಇಲ್ಲಿ ಒಡಿಯ ಹೀರೋಯಿನ್ ಆಗಿ ಸಂದೇಶ್ ಪ್ರೊಡಕ್ಷನ್ಸಲ್ಲಿ ಹೀರೋಯಿನ್ ಆಗಿ ಈ ದರ್ಶನ್ ಜೊತೆ ಇದಕ್ಕೆ ಕಾರಣ ದರ್ಶನ್ ಅವರ ಅಮ್ಮನೇ. ಸೊ ಅವ್ರಿಗೂ ಒಂದು ಥ್ಯಾಂಕ್ಸ್ ಹೇಳ್ತಾ ನನ್ನ ಎಲ್ಲ ನನ್ನ ಲೈಟ್ ಬಾಯ್ಸು ಯೂನಿಟ್ ಬಾಯ್ಸು ಅವರು ಕಷ್ಟಪಟ್ಟಿದ್ದಾರೆ ಟೆಕ್ನಿಷಿಯನ್ ಜೊತೆಗೆ, ಅವ್ರಿಗೂ ಥ್ಯಾಂಕ್ಸ್ ಹೇಳ್ತಾ ನಾನು ಎಲ್ಲ ಮಾತು ಸರ್ ಎರಡು ಮಾತು ಪಿಕ್ಚರ್ ಒಳ್ಳೇದಾಗಲಿ ಅಂತ ಹೇಳಿ ಎಲ್ಲರೂ ಮಾತಾಡಿ ಅಭ್ಯರ್ಥಿ ಮೇಲೆ ನೀವು ಮಾತಾಡಲಿ ಅಂತ ಸರ್ ಒಡೆಯ ಚಿತ್ರದ ಎಲ್ಲ ಕಲಾವಿದರು ದೇವರು ಒಳ್ಳೇದು ಮಾಡಲಿ, ಅಂಡರ್ಟೇಸ್ ಓಡಲಿ ಅಂತ ದೇವರಲ್ಲಿ ಬೇಡ್ಕೊಂಡು ಮಾತಾಡ್ಬೇಕಾ ಅಥವಾ ಇದು ಸಂದೇಶ ಸಾರಿ ಮೇಡಮ್ ಅವ್ರು ಮಾತಾಡ್ತೀನಿ ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಸನಾತನ್ ಮಾಯ. ಮೊದಲನೇದಾಗಿ ಸರ್ ಹೇಳ್ದಂಗೆ ನಾನು ಧನ್ಯವಾದಗಳನ್ನು ಹೇಳಕ್ಕೆ ಇಷ್ಟಪಡೋದು ಮೀನಾ ಅಂತಿಗೆ. ಥ್ಯಾಂಕ್ ಯು ಅಂತಿ, ಇದೊಂದು ಸುಂದರವಾದ ಕನಸು ಅಂತ ಫೀಲ್ ಆಗ್ತಿದೆ ಸದ್ಯಕ್ಕೆ. ಸೊ ಥ್ಯಾಂಕ್ ಯು ಫಾರ್ ದಿಸ್ ಬ್ಯೂಟಿಫುಲ್ ಡ್ರೀಮ್. ನೆಕ್ಸ್ಟ್ ಬಂದ್ಬಿಟ್ಟು ದರ್ಶನ್ ಸರ್, ಸರ್ ಬಗ್ಗೆ ಮಾತಾಡಕ್ಕೆ ನಾನು ತುಂಬಾನೇ ಚಿಕ್ಕವಳು, ಬಟ್ ಐ ಫೀಲ್ ಅಬ್ಸಲ್ಯೂಟ್ಲಿ ಬ್ಲೆಸ್ಡ್ ಅವ್ರ ಜೊತೆ ನಾನು ಸ್ಕ್ರೀನ್ ಸ್ಪೇಸ್ ಶೇರ್ ಮಾಡ್ತಾ ಇದ್ದೀನಿ ಅಂತ. ಐ ಥಿಂಕ್ ಒನ್ ಆಫ್ ದ ಮೋಸ್ಟ್ ಅಮೇಝಿಂಗ್ ಪೀಪಲ್ ನಾನು ಮೀಟ್ ಮಾಡಿರೋದು ಸರ್. ಥ್ಯಾಂಕ್ ಯು, ಐ ಥಿಂಕ್ ಥ್ಯಾಂಕ್ ಯು ಇಸ್ ದಿ ಓನ್ಲಿ ಥಿಂಗ್ ಐ ಕ್ಯಾನ್ ಸೇ. ಥ್ಯಾಂಕ್ ಯು. ಆ್ಯಂಡ್ ದೆನ್ ನಮ್ಮ ಪ್ರೊಡ್ಯೂಸರ್ಸ್, ಥ್ಯಾಂಕ್ ಯು ಸರ್. ನಾನು ಒಂದು ಮಾತು ಹೇಳಕ್ಕೆ ಇಷ್ಟಪಡ್ತೀನಿ. ಫಸ್ಟ್ ಡೇ ನಾ ಸರ್ನ ಮೀಟ್ ಮಾಡಿದಾಗ ಸರ್ ಕರೆದ್ಬಿಟ್ಟು ನನಗೆ ಸೆಟಲ್ ಹೇಗಿರಬೇಕು, ಏನು ಮಾಡಬೇಕು, ಜನರ ಜೊತೆ ಹೇಗಿರಬೇಕು ಅಂತ ಹೇಳ್ಕೊಟ್ಟಿದ್ದಾರೆ. ಆ್ಯಂಡ್ ಐ ಥಿಂಕ್ ಐ ಎಮ್ ಗೋಣ ಕ್ಯಾರಿ ದಟ್ ಅಡ್ವೈಸ್ ಥ್ರೂ ಔಟ್ ಸರ್. ಥ್ಯಾಂಕ್ ಯು ಸೋ ಮಚ್, ಥ್ಯಾಂಕ್ ಯು ಸೋ ಮಚ್ ಸರ್. ಆ್ಯಂಡ್ ನಮ್ಮ ಡಿರೆಕ್ಟರ್ ಸರ್, ಅವ್ರ ಬಗ್ಗೆ ಎಷ್ಟು ಹೇಳಿದ್ರು ಕಮ್ಮಿನೇ. ಐ ಥಿಂಕ್ ಫ್ರಾಮ್ ಡೇ ಒನ್ ಟಿಲ್ ದ ಫೈನಲ್ ಡೇ ನನಗೆ ಎಲ್ಲ ರೀತಿ ಹೆಲ್ಪ್ ಮಾಡಿದ್ದಾರೆ. ಪ್ರಾಬ್ಲಿ ನನ್ನ ಮೋಲ್ಡ್ ಮಾಡಿರೋದಾಗಿರ್ಬೋದು, ನನ್ನ ಆಕ್ಟಿಂಗ್ ವೈಸ್ ಆಗಿರ್ಬೋದು. ಐ ಥಿಂಕ್ ನಾನು ಏನಾದರೂ ಆ್ಯಕ್ಟಿಂಗ್ ಮಾಡಿದ್ದೀನಿ ಸ್ಕ್ರೀನಲ್ಲಿ ಅಂದರೆ ಐ ಥಿಂಕ್ ದಟ್ ದ ಹೋಲ್ ಕ್ರೆಡಿಟ್ ಗೋಸ್ ಟು ಶ್ರೀಧರ್ ಸರ್. ಸರ್ ಥ್ಯಾಂಕ್ ಯು, ನನ್ನ ಬೇರ್ ಮಾಡಿದ್ದಕ್ಕೆ ಥ್ಯಾಂಕ್ ಯು. ಆ್ಯಂಡ್ ಕಮಿಂಗ್ ಟು ಕೆ ಕೆ ಸರ್, ಥ್ಯಾಂಕ್ ಯು ಸರ್ ಫಾರ್ ಎವ್ರಿಥಿಂಗ್. ಥ್ಯಾಂಕ್ ಯು ನನ್ನ ಅಷ್ಟು ಬ್ಯೂಟಿಫುಲ್ ಆಗಿ ತೋರಿಸಿದ್ದಕ್ಕೆ ಆನ್ ಸ್ಕ್ರೀನ್, ಥ್ಯಾಂಕ್ ಯು. ಅರ್ಜುನ್ ಸರ್, ಥ್ಯಾಂಕ್ ಯು ಫಾರ್ ದಿ ಬ್ಯೂಟಿಫುಲ್ ಮ್ಯೂಸಿಕ್. ಆ್ಯಂಡ್ ಕೊನೆಯದಾಗಿ ಐ ನಾಟ್ ಟೇಕಿಂಗ್ ದಿಸ್ ಟು ಪಾರ್ಟ್, ಬಟ್ ಇಡೀ ಚಿತ್ರತಂಡಕ್ಕೆ ಥ್ಯಾಂಕ್ ಯು ಹೇಳಕ್ಕೆ ಇಷ್ಟಪಡ್ತೀನಿ. ಐ ಥಿಂಕ್ ದ ಪರ್ಸನ್ ಐ ಹ್ಯಾವ್ ಬಿಕಮ್ ಟುಡೇ, ಇವತ್ತು ನಾನು ನಿಮ್ಮ ಎಲ್ಲರ ಮುಂದೆ ನಿಂತ್ಕೊಂಡು ಮಾತಾಡ್ತಿದ್ದೀನಿ ಅಂದರೆ ಐ ಫೀಲ್ ಅಬ್ಸಲ್ಯೂಟ್ಲಿ ಪ್ರೌಡ್. ಆ್ಯಂಡ್ ಅದಕ್ಕೆ ಎಂಟೈರ್ ಒಡೆಯ ಚಿತ್ರತಂಡ ಇಸ್ ರೆಸ್ಪಾನ್ಸಿಬಲ್. ಸೊ ಐ ಥಿಂಕ್ ಎವ್ರಿಬಡಿ, ಟೆಕ್ನಿಷಿಯನ್, ಕ್ರೂ, ಕಾಸ್ಟ್, ಥ್ಯಾಂಕ್ ಯು. ಈಗಲೇ ನಮ್ಮ ಹಿರಿಯರಾದಂತಹ ರಾಮಚಂದ್ರಭಟ್ರು ಬಂದಿದ್ದಾರೆ, ಅವರು ದಯವಿಟ್ಟು ವೇದಿಕೆ ಮೇಲೆ ಬರಬೇಕು.
ಇಲಾಖೆ ಕೂಡ ವೇದಿಕೆ ಮೇಲೆ ಬರಬೇಕು ಅಂತ ಕೇಳ್ಕೊತೀನಿ. ಹಾಗೆ ಎಂ ಎಲ್ ಸಿ ಪುಟ್ಟಣ್ಣ ಅವರು ಕೂಡ ವೇದಿಕೆ ಮೇಲೆ ಬರಬೇಕು ಅಂತ ಕೇಳ್ಕೊತೀನಿ. ಹಾಗೆ ಚಿತ್ರ ನಿರ್ದೇಶಕ ಎಂ ಡಿ ಶ್ರೀಧರ್ ಅವರು ಕೂಡ ವೇದಿಕೆ ಮೇಲೆ ಬರಬೇಕು. ಹಾಗೆ ಸಂಗೀತ ನಿರ್ದೇಶಕ ಅರ್ಜುನ್ ಜನಿ ಅವರು ಕೂಡ ವೇದಿಕೆ ಮೇಲೆ ಬರಬೇಕು. ಹಾಗೆ ಕೆ ಕೃಷ್ಣಕುಮಾರ್ ಕೂಡ ವೇದಿಕೆ ಮೇಲೆ ಬರಬೇಕು. ಚಿತ್ರದ ನಾಯಕಿ ಸನಾ ತಿಮ್ಮಯ್ಯ ಅವರು ಕೂಡ ದಯವಿಟ್ಟು ವೇದಿಕೆ ಮೇಲೆ ಬರಬೇಕು ಅಂತ ಕೇಳ್ಕೊತೀನಿ. ಹಾಗೂ ಜನಾರ್ದನ್ ಸರ್ ಕೂಡ ದಯವಿಟ್ಟು ವೇದಿಕೆ ಬರಬೇಕು ಅಂತ ಕೇಳ್ಕೊತೀನಿ. ಹಾಗೆ ಸಂದೇಶ್ ಅವರು ಕೂಡ ವೇದಿಕೆ ಮೇಲೆ ಬರಬೇಕು. ಚಿಕ್ಕಣ್ಣ ಅವರು ಚಿತ್ರದ ಕುರಿತಂತೆ ಮೊದಲನೇ ಸಂದೇಶ್ ನಗರದವರು ಮಾತಾಡಬೇಕು ಅಂತ ಕೇಳ್ಕೊತೀವಿ. ಹಾಗೆ ಶ್ಯಾಮ್ ಕೂಡ ಅವರು ವೇದಿಕೆ ಮೇಲೆ ಬರುತ್ತೆ. ಸ್ನೇಹಿತರೆ, ವೇದಿಕೆ ಮೇಲೆ ಇರತಕ್ಕಂಥ ಎಲ್ಲ ನನ್ನ ಆತ್ಮೀಯ ಬಂಧುಗಳೇ, ಇವತ್ತು ಒಡೆಯ ಚಿತ್ರದ ಟ್ರೈಲರನ್ನು ಭಾಳ ಸಂತೋಷದಿಂದ, ಇದೇ ನನ್ನ ಚಿತ್ರದಲ್ಲಿ ಅಭಿನಯಿಸಿರತಕ್ಕಂಥ ತಮ್ಮಂದಿರುಗಳು ಬಿಡುಗಡೆ ಮಾಡಿದ್ದಾರೆ. ಅವರಿಗೆ ನನಗೆ ಪ್ರಪ್ರಥಮವಾಗಿ ಅವರಿಗೆ ವಂದನೆಗಳನ್ನ ಅರ್ಪಿಸ್ತಾ ಇದ್ದೀನಿ. ಮತ್ತೊಂದು, ಒಡೆಯ ಚಿತ್ರದ ಬಗ್ಗೆ ನಾನು ಹೆಚ್ಚಿಗೆ ಹೇಳುವಂಥದ್ದೇನಿಲ್ಲ. ಕಾರಣ, ನಾನು ಎರಡು ಚಿತ್ರವನ್ನು ನಿರ್ಮಾಣ ಮಾಡಲು ಒಂದೇ ಸಾರಿ ಪ್ರಯತ್ನ ಮಾಡಿದೆ. ಅದರಲ್ಲಿ ಒಡೆಯ ಚಿತ್ರವನ್ನು ಯಾವಾಗ ಪ್ರಾರಂಭ ಮಾಡಿದ್ದು ಅಂತ ಮಾತ್ರ ಗೊತ್ತು ನನಗಷ್ಟೇ. ಇನ್ನು ಮುಗಿದದ್ದು, ಕುಂಬಳಕಾಯಿ ಹೊಡೆದದ್ದು ನನಗೆ ಗೊತ್ತೇ ಇಲ್ಲ. ನನಗೆ ಪಿಕ್ಚರು ಆಟೋಮೆಟಿಕ್ಕಾಗಿ ಮುಗ್ದೋಗ್ಬಿಟ್ಟಿತ್ತು. ಅದಕ್ಕೆ ಕಾರಣ, ಇವತ್ತು ಈ ಚಿತ್ರದ ಹೀರೋ ಏನಿದ್ದಾರೋ ಅವರೇ ಅದಕ್ಕೆ ಮೂಲ ಕಾರಣ. ಅವರು ನಮಗೆ ಚಿತ್ರ ಯಾವ ರೀತಿ ಮಾಡಬೇಕು, ಏನು ಹೇಳಬೇಕು ಅನ್ನೋದು ಏನೂ ಇಲ್ಲ. ಅವರೇ ನಿಂತ್ಕೊಂಡು ಚಿತ್ರ ಮಾಡ್ತಾರೆ. ನಾವು ಇನ್ನೊಂದು ಚಿತ್ರದಲ್ಲಿ ಬ್ಯುಸಿ ಆಗಿಬಿಟ್ಟಿದ್ದೆವು. ಆದ್ರೂ ಈ ಒಡೆಯ ಚಿತ್ರವನ್ನು ನಮಗೆ ಗೊತ್ತಿಲ್ಲದಂಗೆ ಭಾಳ ಒಂದು ಒಳ್ಳೆಯ ರೀತಿಯಲ್ಲಿ ಪೂಜೆ ಮಾಡಿದ್ರು ಗೊತ್ತು. ಅದು ನನ್ನ ಬರ್ತ್ಡೇ ಆಗುತ್ತೋ, ಪೂಜೆ ಮಾಡ್ದೋ, ಬರ್ತ್ಡೇನು ಮುಗೀತು, ಪಿಕ್ಚರು ಮುಗ್ದೋಗಿತ್ತು. ಆಗ ಆಲ್ರೆಡಿ ಆ ನಿಟ್ಟಿನಲ್ಲಿ ಇವತ್ತು ಅವರಿಗೆ ನಾನು ಪ್ರಥಮವಾಗಿ ಅವರಿಗೆ ವಂದನೆಗಳನ್ನ ಹೇಳಲಿಕ್ಕೆ ಇಚ್ಛಪಡ್ತಾ ಇದ್ದೀನಿ. ಮತ್ತೆ ಒಡೆಯ ಚಿತ್ರದ ಟೀಸರನ್ನು ನಾವು ಬಿಡುಗಡೆ ಮಾಡಿದಂಥ ಸಂದರ್ಭದಲ್ಲಿ ನಾವು ಗೆಸ್ ಮಾಡಿರಲಿಲ್ಲ ಇಷ್ಟೊಂದು ಅತಿ ಹೆಚ್ಚಿನ ರೀತಿಯಲ್ಲಿ ಪ್ರಬುದ್ಧಮಾನಕ್ಕೆ ಬರ್ತದೆ ಅಂತ. ಅದು ಒಂದು ಇಡೀ ಕರ್ನಾಟಕದಲ್ಲಿ ಒಂದು ರೆಕಾರ್ಡನ್ನು ಮಾಡುವಂಥ ಸಂದರ್ಭ ಬಂತು. ಜನಗಳು ಮೆಚ್ಕೊಂಡಿದ್ದಾರೆ. ಚಿತ್ರ ಹೆಚ್ಚಿನ ರೀತಿಯಲ್ಲಿ ಯಶಸ್ವಿ ಆಗ್ತದೆ ಅಂತ ನಾನಾದರೂ ಭಾವಿಸ್ಕೊಳ್ತಾ ಇದ್ದೀನಿ. ಇವತ್ತು ತಾವೆಲ್ಲ ನೋಡಿದ್ರಿ ಟ್ರೈಲರ್ನ ಯಾವ ರೀತಿ ಇದೆ ಅನ್ನೋದನ್ನು ನಿಮಗೆ ನಾನು ಹೇಳಬೇಕಾದಿಲ್ಲ. ತಾವೇ ನಾಳೆ ನಾಡಿದ್ರಲ್ಲಿ ಟಿ ವಿನಲ್ಲಿ ಪತ್ರಿಕೆಯಲ್ಲಿ ತಾವು ಬರೀತೀರಿ ಅಂತ ನಾವು ತಿಳ್ಕೊಂಡು ಇವತ್ತು ಒಡೆಯ ಚಿತ್ರದ ಲಾಂಚ್ ಮಾಡಿರೋದು ಯಶಸ್ವಿಯಾಗಲಿ. ಬರುವ 12ನೇ ತಾರೀಕು ಚಿತ್ರ ಬಿಡುಗಡೆ ಆಗ್ತಾ ಇದೆ. ಅದಕ್ಕೆ ಕರ್ನಾಟಕ ಜನತೆಯ ತಮ್ಮ ಮುಖಾಂತರ ಹೆಚ್ಚಿನ ರೀತಿಯಲ್ಲಿ ಚಿತ್ರಮಂದಿರಕ್ಕೆ ಹೋಗಿ ಚಿತ್ರವನ್ನು ನೋಡಿ ಯಶಸ್ಸನ್ನು ಕೋರಲಿ ಅಂತ ನಾನು ಈ ಸಂದರ್ಭದಲ್ಲಿ ಕೇಳ್ಕೊಳ್ತಾ ನನ್ನ ಮಾತುಗಳನ್ನು ಮುಗಿಸ್ತಾ ಇದ್ದೀನಿ. ಚಿತ್ರದ ನಿರ್ದೇಶಕರಾದ ಎಂ ಡಿ ಶ್ರೀಧರ್ ಅವರು ಚಿತ್ರದ ಬಗ್ಗೆ ಸುದ್ದಿ ಕೊಡಬೇಕು. ಎಲ್ಲರಿಗೂ ನಮಸ್ಕಾರ. ಒಡೆಯ ಚಿತ್ರ ಸಂದೇಶ್ ಪ್ರೊಡಕ್ಷನ್ನಲ್ಲಿ ತಯಾರಾಗಿದ್ದಂಥ ಸಿನಿಮಾ ಇದು. ಸಂದೇಶ್ ಪ್ರೊಡಕ್ಷನ್ ಅಂದರೆ ಒಂದು ಹೋಮ್ ಪ್ರೊಡಕ್ಷನ್ ಅಂತ. ನಾನು ತುಂಬ ವರ್ಷದಿಂದ ಇಲ್ಲಿ ಅಸೋಸಿಯೇಟ್ ಆಗಿ ಬಂದಿರುವಂಥ ಕಂಪ್ನಿ. ಯಾವುದೇ ಕೊರತೆ ಇಲ್ಲದೆ ಈ ಸಿನಿಮಾಕ್ಕೆ ಇಲ್ಲಿ ತನಕ ಈ ಸಿನಿಮಾ ಚೆನ್ನಾಗಿ ಮಾಡಿ ಬಂದಿದ್ದಾರೆ. ಒಡೆಯ ಚೆನ್ನಾಗಿ ಮೂಡಿ ಬಂದಿದೆ. ಅದಕ್ಕೆಲ್ಲ ಕಾರಣ ನಮ್ಮ ಚಾರಣ ದರ್ಶನ್ ಅವರು,
ಯಾಕೆಂದರೆ ಇವ್ರಿಗೆ ಈ ಸಿನಿಮಾ ನಡೀತಿರೋ ಒಂದು ಶೆಡ್ಯೂಲಲ್ಲಿ ಫಸ್ಟ್ ಶೆಡ್ಯೂಲಲ್ಲಿ ಅವರಿಗೆ ಒಂದು ಆಕ್ಸಿಡೆಂಟ್ ಆಯಿತು. ಆಕ್ಸಿಡೆಂಟ್ ಆದಾಗ ನಾವೆಲ್ಲ ಹಾಸ್ಪಿಟ್ಲಿಗೆ ಹೋದ್ವು. ಅವ್ರ ಕೈ ನೋಡಿದ್ರು ನಮಗೆಲ್ಲ ಭಯ ಹೋಯ್ತು, ಇವ್ರದೇನು ಸದ್ಯಕ್ಕೆ ಇದು ಇವರು ಶೂಟಿಂಗ್ ಮಾಡೋಕ್ಕಾಗಲ್ವೇನೋ ಅಂದ್ಕೊಂಡೆ ನಾನು. ಆವಾಗ ಅವರು ಹೋಗಿ ಮಾತಾಡ್ತಾಗ ಅವ್ರು ಹೇಳಿದ್ರು ನೆಕ್ಸ್ಟ್ ಮಂತ್ ಒಂದೇ ಇದು ನೀವು ನೆಕ್ಸ್ಟ್ ಮಂತ್ ಎಲ್ಲ ಪ್ರೋಗ್ರಾಮ್ ಮಕ್ಕಳಿಗೆ ಏನಾಗಲ್ಲ. ನಾವು ಆ ಕೈ ನೋಡಿ ಭಯ ಬಿದ್ದರು ಅವ್ರು ಕೂಡ, ಇಲ್ಲ ಏನಾಗಲ್ಲ ಅಂದರು. ಅದೇ ರೀತಿ ಒಂದೇ ತಿಂಗಳಲ್ಲಿ ಅದೇನು ಕಾನ್ಫಿಡೆಂಟ್ ಗೊತ್ತಿಲ್ಲ ಶೂಟಿಂಗಿಗೆ ಬಂದರು. ಅದರಲ್ಲೂ ನಮ್ಮದು ಮಳೆ ಸೀನು ಫೈಟ್ ಸೀನ್ ಎಲ್ಲ ಇತ್ತು, ಅವರಿಗೆ ಶಾರ್ಟ್ ಮಧ್ಯದಲ್ಲಿ ಕೈಯೆಲ್ಲ ಗಟ್ಟಿ ಆಗೋದು. ಆದರೂ ಅವ್ರಿಗೆ ಏನೋ ತೋರಿಸ್ಕೊಡ್ತಿತ್ತು ಸಿನಿಮಾನ ಅಚ್ಚುಕಟ್ಟಾಗಿ ಮಾಡಿಕೊಟ್ಟು. ಇವತ್ತು ಒಡೆಯ ಸಿನಿಮಾನು ಇಷ್ಟು ಎಲ್ಲರೂ ಇಷ್ಟಪಡ್ತಿದ್ದಾರೆ. ಬಟ್ ತುಂಬ ಅವ್ರು ಯಾಕಂದ್ರೆ ಆ ನೋವುಗಳಾಗಿ ಅವ್ರಿಗೆ ಏನಾಗುತ್ತೆ ಅಂತ ಅವ್ರು ಯಾರಿಗೂ ತೋರಿಸ್ಕೊಂಡೇ ಇಲ್ಲ. ಏನು ನನಗೇನು ಆಗೇ ಇಲ್ಲ ಅನ್ನೋದ್ರಲ್ಲಿ ಯಾಕೆ ಮಾಡಿದ್ರು. ಅದಕ್ಕೆ ಇದ್ರದ ಕ್ರೆಡಿಟ್ ಎಲ್ಲ ನಮ್ಮ ಚಲನಚಿತ್ರ ದರ್ಶನ್ಗೆ ಸೇರ್ಬೇಕು. ಈ ಸಿನಿಮಾ ಇಷ್ಟು ಫಿನಿಶ್ ಆಗಿ ಇವತ್ತಿಗೆ ಎಲ್ಲರಿಗೂ ಇಷ್ಟ ಆಗೋ ಥರ ಆಗಿದ್ದಾರೆ ಅಂತ ಹೇಳಿದೆ. ಹಾಗೆ ನನ್ನ ಜೊತೆಯಲ್ಲಿ ಸಹಕರಿಸಿದ ನನ್ನ ಟೆಕ್ನಿಷಿಯನ್ ಅರ್ಜುನ್ ಜನವರಾಗಿರ್ಬೋದು, ಕೆ ಕೆ ನಮ್ಮ ಕ್ಯಾಮ್ರಾಮ್ಯಾನ್ ಆಗಿರ್ಬೋದು, ಹಾಗೆ ಕೆ ಎಂ ಎಡಿಟರ್ ಆಗ್ಬೋದು, ರೈಟ್ರು ರಾಜಪ್ಪ ಅವರು, ಪ್ರಶಾಂತ್ ರಾಜಪ್ಪ ಅವರು, ಎಲ್ಲರೂ ನನಗೆ ಈ ಸಿನಿಮಾಕ್ಕೆ ಈ ಸಕ್ಸಸ್ಗೆ ಇಲ್ಲಿ ತನಕ ಏನು ಟೀಸರು ಟ್ರೈಲರು ನೋಡಿ ಸಕ್ಸಸ್ ಎಲ್ಲರೂ ಅದಕ್ಕೆಲ್ಲ ಕಾರಣ ಅವರು ಇರ್ಬೋದು. ಹಾಗೆ ಅದ್ರ ಜೊತೆಯಲ್ಲಿ ನಮ್ಮ ಸನಾ ತಿಮ್ಮಯ್ಯ, ಇದು ಮೊದಲನೇ ಸಿನಿಮಾ ಅವರಿಗೆ. ಆದ್ರೂ ಈ ಸಿನಿಮಾದಲ್ಲಿ ನನಗೆ ಈಗ ಬೇರೆ ಹೀರೋಯಿನ್ ಹೊರಗಡೆಯಿಂದ ತಂದು ಹಾಕ್ಬೋದಾಗಿತ್ತು, ಆದರೆ ಕನ್ನಡ ಗೊತ್ತಿದ್ದವ್ರು ಯಾರೋ ಒದ್ದಾಡೋ ಬದಲು ಈಗ ನಮ್ಮ ಕನ್ನಡದ ಹುಡುಗಿನೇ ಹಾಕಿದ್ರೆ ಹೇಗಿರುತ್ತೆ? ಯಾಕೆ ಅಂದರೆ ನಮ್ಮ ಅವ್ರ ಹತ್ರ ಕಷ್ಟಪಡೋ ಇವ್ರ ಹತ್ರನೇ ಕಷ್ಟಪಡ್ಬೋದಲ್ಲ ಅಂತ ಇವ್ರ ಕೈಯಲ್ಲಿ ನಾವು ಮಾಡೋದು. ಆಮೇಲೆ ಡೈಲಾಗ್ ಮೆಮೊರಿ ಆಗಿರ್ಬೋದು, ಆ್ಯಕ್ಟಿಂಗ್ ಆಗಲಿ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಇದರಲ್ಲಿ ಈ ಸಿನಿಮಾ ನಿಮಗೆ ಥಿಯೇಟ್ರಲ್ಲಿ ಬಂದರೆ ಅವ್ರ ವ್ಯಾಲ್ಯೂ ಏನಂತ ನಿಮ್ಗೆ ಗೊತ್ತಾಗುತ್ತೆ. ಬಟ್ ತುಂಬ ಚೆನ್ನಾಗಿ ಮಾಡಿದ್ದಾರೆ ಕನ್ನಡಕ್ಕೆ. ನನಗೆ ಅನಿಸುತ್ತೆ ಕನ್ನಡದಲ್ಲಿ ಇನ್ನೂ ಒಂದು ಹುಡುಗಿ ನಮ್ಮ ಸಂದೇಶ್ ಕೊಡಚೆಯಿಂದ ದರ್ಶನ್ ಅವ್ರ ಜೊತೆಯಿಂದ ಒಂದು ಹುಡುಗಿ ಈಗ ನಮ್ಮ ಕನ್ನಡಕ್ಕೆ 100% ಒಂದು ಕ್ರೆಡಿಟ್ ಅಂತ ಹೇಳ್ತೀನಿ ಬರ್ತಾರೆ ಅವರಿಗೆ. ಹಾಗೆ ನನ್ನ ಜೊತೆಯಲ್ಲಿ ಈಗ ದರ್ಶನ ಬ್ರದರ್ ಆಗಿ 4 ಜನ ಆ್ಯಕ್ಟ್ ಮಾಡಿದ್ದಾರೆ. ನಮ್ಮ ಸಮರ್ಥರು, ಸೂರ್ಯ, ಆಮೇಲೆ ಪಂಕಜ್, ನಿರಂಜನ್, ಇವರೆಲ್ಲ ಒಬ್ಬರಿಂದ ಅವರು ಕಾಂಪಿಟೇಷನ್ಲ್ಲಿ ಆ್ಯಕ್ಟ್ ಮಾಡಿದ್ದಾರೆ. ಅವರೆಲ್ಲ ಕೆಲವರಲ್ಲಿ ಅನುಭವ ಇದ್ದವರು ಇದ್ದಾರೆ, ಇಲ್ಲಿದ್ದವರು ಇದ್ದಾರೆ. ಆದರೆ ಸಮರ್ಥದಲ್ಲಿ ನಾನು ಇವ್ರ ಜೊತೆಯಲ್ಲಿ ನಾನೇನು ಕಡಿಮೆ ಇಲ್ಲ. ನಾನು ಇದರಲ್ಲಿ ನಾನು ಮೊದಲು 16 ಜನ ಅವ್ರು ಆ್ಯಕ್ಟ್ ಮಾಡಿದ್ದಾರೆ ಅನ್ನೋ ಥರದಲ್ಲಿ ಆ್ಯಕ್ಟ್ ಮಾಡಿದ್ರು ಸಮರ್ಥ ಕೂಡ ಇದರಲ್ಲಿ. ಎಲ್ಲರಿಗೂ ಬ್ರದರ್ಸ್ ಕೂಡ ಅದರಲ್ಲಿ ನನಗೆ ತುಂಬ ಖುಷಿ ಕೊಟ್ಟಿದೆ. ಅವ್ರ ಆ್ಯಕ್ಟಿಂಗ್ ನನಗೆ ತುಂಬ ಇಷ್ಟ ಆಗಿದೆ. ಹಾಗೆ ಇದರಲ್ಲಿ ತುಂಬ ಜನ ಇದರಲ್ಲಿ ಚಿಕ್ಕಣ್ಣವರು, ಅವ್ರಿಗೆ ನನಗೇನು ಚಿಕ್ಕಣ್ಣ ಬರೋಷ್ಟೊತ್ತಿಗೂ ಇದ್ದಿನವ್ರು ಯಾವ್ದೇ ಎಂಟ್ರಿ ಆಗ್ತಾರೆ ಜನ ನಗದೇ ಇರೋರು ನಗಬೇಕು. ಹಾಗೆ ಸಾಧು ಕೋಕಿಲ್ ಅವರು ಕೂಡ ತುಂಬ ಇದರಲ್ಲಿ ಸಾಧು ಕೋಕಿಲ್ ಯಾಕೆ ಸೆಕೆಂಡ್ ಹಾಫಲ್ಲಿ ಅವ್ರನ್ನ ನೋಡೋದೇ ಒಂದು ಕಾಮಿಡಿ ಆಗಿರುತ್ತೆ. ನಿಮಗೆ ಅವರು ಎಲ್ಲ ಎಂಟ್ರಿ ಆದ್ರೂ ಜನ 100% ಏನೇ ಇದು ಅವರಿಗೆ ಮನಸ್ಸಲ್ಲಿ ನೋವು ಇದ್ರು ಕೂಡ ಒಂದು ರಿಲೀಫ್ ಸಿಗುತ್ತೆ ಅವ್ರ ಸಿನಿಮಾ ನೋಡಿದ್ರೆ, ಸಿನಿಮಾದಲ್ಲಿ ಸಾಧು ಕೋಕಿಲ್ ಅವ್ರು ನೋಡಿದ್ರೆ. ಹಾಗೆ ಪ್ರತಿಯೊಬ್ಬರು, ನಾನು ಈಗ ಹೇಳ್ತಿರೋ ಟೆಕ್ನಿಷಿಯನ್ ಮಾತ್ರ ಅಲ್ಲ, ಇದರಲ್ಲಿ ಪ್ರತಿಯೊಬ್ಬರು ಕೆಲಸ ಮಾಡಿದವರು ಈ ಒಡೆಯ ಸಿನಿಮಾಕ್ಕೆ ತುಂಬ ಸಹಕರಿಸಿದ್ದಾರೆ. ಈ ಸಿನಿಮಾ ಗೆಲ್ಲ ಅಲ್ಲ 100% ಗೆಲ್ಲುತ್ತೆ. ಆದರೆ ಇಲ್ಲಿ ತನಕ ಎಲ್ಲರೂ ಈ ಸಿನಿಮಾ ಒಡೆಯ ಬಗ್ಗೆ, ಟೀಸರ್ ಬಗ್ಗೆ, ಸಾಂಗ್ ಬಗ್ಗೆ ಎಲ್ಲ ತುಂಬ ಅಪ್ರಿಷಿಯೇಟ್ ಮಾಡಿದ್ದಾರೆ. ಈ ಸಿನಿಮಾ ಗೆಲ್ಲಕ್ಕೆ ಎಲ್ಲ ಟೆಕ್ನಿಷಿಯನ್ ಕೊಡ್ದು ಅಂದರೆ ಎಲ್ಲ ಟೀಮ್ ಕೂಡ ಹೆಲ್ಪ್ ಮಾಡಿದ್ದಾರೆ ಅಂತ ಹೇಳಿ ನನ್ನ ಮಾತುಗಳನ್ನು ಮುಗಿಸ್ತೀನಿ. ಒಂದನೇದಾಗಿ ಶ್ರೀ ಜಗದ್ಗುರು ಶಂಕರಾಚಾರ್ಯ ಬರ್ತಾ ಬಂದಿರೋ ಎಲ್ಲರಿಗೂ ನಮಸ್ಕಾರ. ಒಡೆಯ ಸಿನಿಮಾ ನನಗೆ ಅವಕಾಶ ಮಾಡಿಕೊಟ್ಟಿದ್ದಕ್ಕೆ ಮೊದಲನೇದಾಗಿ ಸಂದೇಶ ನನಗೆ ಥ್ಯಾಂಕ್ಸ್ ಹೇಳಕ್ಕೆ ಇಷ್ಟಪಡ್ತೀನಿ. ತುಂಬ ಥ್ಯಾಂಕ್ಸ್ ಸಂದೇಶ, ಬಹಳ ಕಷ್ಟದಲ್ಲಿದ್ದಾಗ ಸಹಾಯ ಮಾಡಿದ್ದಾರೆ ಅದನ್ನು ಇವತ್ತು ನಾವು ಮರೆಯೋದಿಲ್ಲ. ಆ್ಯಂಡ್ ಇವತ್ತು ಒಡೆಯ ಸಿನಿಮಾಗೆ ಸಾಂಗ್ ಆಗಲಿ ಟೀಸರ್ ಏನೇ ವಿಷಯ ಆಗಲಿ ಕ್ರೇಜ್ ಬರುತ್ತೆ ಅಂದರೆ ಅದೆಲ್ಲರಿಗೂ ಗೊತ್ತು. ಒಂದೇ ಒಂದು ಹೆಸರು ನಮ್ಮ ಪ್ರೀತಿಯ ದೀಪಾ ಸರ್ ಆ್ಯಂಡ್ ಎಮ್ ಡಿ ಶ್ರೀಧರ್ ಸರ್ ಪ್ರತಿ ಹಂತದಲ್ಲೂ ನನ್ನ ಜೊತೆಲಿ ನಿಂತ್ಕೊಂಡು ನನ್ನ ಹತ್ರ ಒಳ್ಳೆ ಕೆಲಸ ಮಾಡಿಸಿದ್ದಾರೆ. ಆ್ಯಂಡ್ ಸಂದೇಶ್ ಅಣ್ಣ ಅವ್ರ ವೇದಿಕೆ ಮೇಲೆ ಕಾಣಿಸ್ತಿಲ್ಲ, ಅವರೂ ಅಷ್ಟೇ ಇಷ್ಟು ಪ್ಯಾಷನೇಟ್ ಸಾರಿ ಅಷ್ಟು ಪ್ಯಾಷನೇಟ್ ಪ್ರೊಡ್ಯೂಸರು. ಪ್ರತಿಯೊಂದು ಚಿಕ್ಕ ವಿಷಯ ಆಗಲಿ ದೊಡ್ಡ ವಿಷಯ ಆಗಲಿ ಎಲ್ಲರನ್ನೂ ಫಾಲೋ ಅಪ್ ಮಾಡ್ತಾರೆ. ಅಷ್ಟು ಟೈಮ್ ಸ್ಪೆಂಡ್ ಮಾಡಿದ್ದಾರೆ ಅವರ ಪಟ್ಟಿರೋ ಕಷ್ಟಕ್ಕೆ ದೇವರು 100% ತುಂಬ ಒಳ್ಳೆ ರಿಸಲ್ಟ್ ಕೊಡ್ತಾನೆ. ಸಿನಿಮಾನು ಕೂಡ ನೋಡಿದ್ದೀನಿ, ಅದ್ಭುತವಾಗಿ ನೋಡ್ಬಂದಿದೆ. ಇನ್ನೂ ನೀವೆಲ್ಲ ಆಶೀರ್ವಾದ ಮಾಡಬೇಕು. ಥ್ಯಾಂಕ್ ಯು. ಪುಟ್ಟಣ್ಣ ಅವರು ಒಂದೆರಡು ಶುಭ ನುಡಿಗಳು. ಸಂದೇಶ್ ಪ್ರೊಡಕ್ಷನ್ಸ್ನ ಅಡಿಯಲ್ಲಿ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅವರ ಇದು ನಮ್ಮ ಸಂದೇಶ್ ನಾಗರಾಜಣ್ಣ ಮತ್ತು ನಮ್ಮ ಸಂದೇಶ್ ಸಹೋದರ ಸಂದೇಶ್ ಈ
ಪಿಕ್ಚರ್ನ ತೆಗೆದಿದ್ದಾರೆ. ಇದು ಶತದಿನೋತ್ಸವ ಆಚರಿಸ್ಲಿ ಅಂತೇಳಿ ನಾನು ಹಾರೈಸ್ತೀನಿ. ಯಾಕಂತಂದರೆ ಈಗ ಟ್ರೈಲರ್ ಬಿಡುಗಡೆ ಆದ ನೋಡಿದಂಥ ಸಂದರ್ಭದಲ್ಲಿ ಭಾಳಷ್ಟು ಹಾಡುಗಳು ಮತ್ತು ಸಂದರ್ಭಗಳನ್ನ ನೋಡಿದಾಗ ಇದು ಶತದಿನೋತ್ಸವ ಆಚರಣೆ ಮಾಡ್ತಿದ್ದೆ ನಾನು ಅಂದ್ಕೊಂಡೆ. ನಮ್ಮ ಸಂದೇಶ್ ನಾಗರಾಜ್ ಅಣ್ಣವರು ಭಾಳಷ್ಟು ಪಿಕ್ಚರ್ಗಳನ್ನು ತೆಗೆದಿದ್ರು ಕೂಡ ಇದೊಂದು ವಿಶೇಷವಾಗಿ ಒಡೆಯ ಚಲನಚಿತ್ರ ಕೂಡ ಬಂದಿದೆ. ಇನ್ನೂ ಇವರ ಪ್ರೊಡಕ್ಷನ್ನಲ್ಲಿ ನಮ್ಮ ಸಂದೇಶ್ ಸಹೋದರ ಸಂದೇಶ್ ಅವರ ನೇತೃತ್ವದಲ್ಲಿ ಇನ್ನೂ ಹಲವಾರು ಚಿತ್ರಗಳು ಮೂಡಿ ಬರಲಿ. ಈ ಒಡೆಯ ಚಲನಚಿತ್ರ ತಂಡಕ್ಕೆ ನಿರ್ದೇಶಕರಿಂದ ಹಿಡಿದು ಹೀರೋಯಿನ್ನಿಂದ ಹಿಡಿದು ಚಿಕ್ಕಣ್ಣವರು ಯಾರ್ಯಾರು ಮಾಡಿದ್ದಾರೆ ಮತ್ತು ಸಾಕಷ್ಟು ಅವ್ರಿಗೂ ನನ್ನ ಹೃತ್ಪೂರ್ವಕದ ಅಭಿನಂದನೆ ಹೇಳ್ತಾ ಇದು ಅತ್ಯಂತ ಯಶಸ್ವಿಯಾಗಿ ನಡೀಲಿ ಅಂತೇಳಿ ಹಾರೈಸ್ತೇನೆ. ಥ್ಯಾಂಕ್ ಯು. ಚಿಕ್ಕಣ್ಣ ಅವರು ಚಿತ್ರದ ಬಗ್ಗೆ ಎಲ್ರಿಗೂ ನಮಸ್ಕಾರ. ಓಡಿಯ ಇವತ್ತು ಟ್ರೈಲರ್ ರಿಲೀಸು ಆಡಿಯೋ ರಿಲೀಸ್ ಎರಡೂ ಆಗಿದೆ. ಆಲ್ರೆಡಿ ಕರ್ನಾಟಕದ ಜನ ನಮ್ಮ ಓಡಿಯ ಚಿತ್ರಕ್ಕೆ ತುಂಬ ಒಳ್ಳೆ ರೆಸ್ಪಾನ್ಸ್ ಕೊಡ್ತಾ ಇದ್ದಾರೆ. ತುಂಬ ಚೆನ್ನಾಗಿ ಆಶೀರ್ವಾದ ಮಾಡಿದ್ದಾರೆ. ದರ್ಶನ್ ಸರ್ ಜೊತೆ ನಂದಿದ್ದು ಮೂರನೇ ಚಿತ್ರ, ಆದರೆ ಇದೇ ಮೊದಲನೇ ಬಾರಿಗೆ ಒಂದು ಫುಲ್ಲು ಸಿನಿಮಾ ಇರೋಂಥದ್ದು. ನಮ್ಮ ಸಂದೇಶ ಪ್ರೊಡಕ್ಷನಲ್ಲಿ ಎಲ್ಲ ಸಿನಿಮಾ ಮಾಡ್ತಾನೆ ಇರ್ತೀನಿ. ಈ ಸಿನಿಮಾದಲ್ಲಿ ಒಂದು ಚೆನ್ನಾಗಿದೆ, ಫಸ್ಟ್ ಟೈಮ್ ಒಂದು ದೊಡ್ಡ ಕಾಂಬಿನೇಷನ್ನು. ಅಷ್ಟೇ ಮಾತಾಡೋಕ್ಕೆಲ್ಲ ಥ್ಯಾಂಕ್ ಯು.